ಆ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತ ಸ್ನೇಹಿತರೆ ಈಗ ನವೆಂಬರ್ 1ನೇ ತಾರೀಕಿನಿಂದ 8ನೇ ತಾರೀಕವರೆಗೆ ಕರೆಂಟ್ ಅಫೇರ್ಸ್ಗಳ ವಿಡಿಯೋನ ನೋಡೋಣ ಮೊದಲಿಗೆ 2025 ಕ್ಕೆ ಭಾರತದ ಸ್ಪೇಸ್ ಟೂರಿಸಂ ಆರಂಭಿಸಲಿರುವ ಕಂಪನಿ ಯಾವುದು ಸ್ಪೇಸ್ ಟೂರಿಸಂ ನೋಡಿ ವರ್ಡ್ स्पेस टूरिज्म नावेला प्रवास के होंगे भाला गोवा होगी बट इन्हें भूमि मेला सगर मेले नोड़ नोड़ बेसत मंदिर बयाकाशकोट ओके बयाकाशकोट इंडिया यार स्टार्ट मुंबई न स्पेस और एरोस्पेस टेक कंपनी मुंबई न स्पेस और एरोस्पेस टेक कंपनी अब 2025 बाहकाश प्रवास भूमि बिट्टु ओंदु गंटे काल मेलगडे सुत्तासिबिडतारे नम्मन्न अदु इदन्न फस्ट इदन्न रूडि तंदारप्प अंतंद्रे हुच्च हच्चिदारे यारप्प अंद्रे स्पेस एक्स एलन मस्क ट्विटर ओके स्पेस एक्स कंपनी अव क्यू ड्रागन एंब नौके मूलक क्यू ड्रागन एंब नौके मूलक मोदल इवन स्टार्ट माड्तानो अनंतर ब्लू वर्जिन जेफ् बेजोस जेफ् बेजोस अंद तक्षण यार नेनपागबेकु ऐन नेनपागबेकंद्रे अमेज़न कंपनी ओनर जेफ् बेजोस ओके भारत देश 2025 कूड़ा स्पेस टूरिज्म स्टार्ट आगैते इदक्केनंद्रे आर सीट अदाव इदक्के नाक सीट आलरेडी बुक आगिदाव इन्नु एरडु सीट अदाव रिसर्व यारादरू बुक माडिद्रे माड्रि ಬಾಳನಿಲ್ಲ ಈಗ ಅಂದಾಜು ಒಂದು 50 ಲಕ್ಷ ಅಂತ ಹೇಳಿದ್ದಾರೆ ಅವರು ನೆಕ್ಸ್ಟ್ ನೋಡ್ರಿ ಬಾಳ ಸುದ್ದಿಯಲ್ಲಿ ಇತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಯಾವ ವಲಯದಲ್ಲಿ ಶೇಕಡಾ 10ರಷ್ಟು ಮೀಸಲಾತಿ ನೀಡಿದ ಪ್ರಯುಕ್ತ ಏನು ಮಾಡಿದ್ರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗಿದ್ರು ಆದರೆ ಸುಪ್ರೀಂ ಕೋರ್ಟ್ ಇದು ಸಂವಿಧಾನ ಬದ್ಧವಾಗಿದೆ ಅಂತ ಹೇಳಿ ತೀರ್ಪು ನೀಡಿದ್ರು ಓಕೆ ಇವರು ಯಾವ ವಲಯದಲ್ಲಿ ದುರ್ಬಲ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಯಾವ ವಲಯದಲ್ಲಿ ಮೀಸಲು ಅಂತ ಕೇಳಿದ್ರು ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಈ ನ್ಯಾಯಮೂರ್ತಿಗಳ ಪೀಠದಾಗ ಯಾರ್ಯಾರು ಇದ್ದರು ಅನ್ನೋದು ಯು ಲಲಿತಾ ರವೀಂದ್ರ ಭಟ್ಟ ದಿನೇಶ್ ಮಹೇಶ್ವರಿ ಬೇಲ್ ತ್ರಿವೇದಿ ಪರ್ದಿವಾಲ ಅಂತ ಹೇಳಿ ಇದನ್ನ ಬೈಪಾಟ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಓದ್ತಿರಬೇಕು ಏನಾದರೂ ಎಸ್ಸೆ ಪೇಪರ್ ಆಗದು ಬಂದ್ರ ಅದು ಬೈ ಚಾನ್ಸ್ ಬ್ಯಾಡ್ ಲಕ್ ಅಂತ ಕ್ವೆಶ್ಚನ್ ಬಂದ್ರೂ ನೆನಪಿರಬೇಕು ಇದು 100 ಸಂವಿಧಾನದ 103ನೇ ತಿದ್ದುಪಡಿ संविधान 103ನೇ ತಿದ್ದುಪಡಿ ಇದು ಜನವರಿ 12 2019 ರಂದು ಜಾರಿಗೆ ಬರುತ್ತೆ ಆರ್ಥಿಕವಾಗಿ ದುರ್ಬಲ ಇದ್ದಾರೆ ಈ ತಿದ್ದುಪಡಿ ಬಂದ ನಂತರ ಇವ ಯಾವಾಗ ತಿದ್ದುಪಡಿ ಮಾಡ್ತಾರ ನೋಡಿ ಸಂವಿಧಾನದ 15 ಸಬ್ ಕ್ಲಾಸ್ 6 16 ಸಬ್ ಕ್ಲಾಸ್ 6 ಈ ವಿಧಿಗಳಿಗೆ ಏನು ಮಾಡ್ತಾರ ಅಂದ್ರೆ ತಿದ್ದುಪಡಿ ಮಾಡ್ತಾರ ಯಾವ ವಿಧಿಗಳಿಗೆ ತಿದ್ದುಪಡಿ ಮಾಡ್ತಾರ ಅಂದ್ರೆ ಇದು ಗೊತ್ತಿರಬೇಕು ಅಂತರ ನೆಕ್ಸ್ಟ್ ಏನಂದ್ರೆ ಸ್ನೇಹಿತರೆ ಈಗ 103 ಅಂದ್ರೆ ನಾವು ಸ್ವಲ್ಪ ಮ್ಯಾಚ್ ದ ಫಾಲೋಯಿಂಗ್ ಆಗೋದು ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ 101ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟದು 102 ಅನಂತರ 103 103 104 105 101ನೇದು ಜಿಎಸ್ಟಿ ಗೆ ತಂದಂತ ತಿದ್ದುಪಡಿ ಸರಕು ಮತ್ತು ಸೇವಾ ತೆರಿಗೆ 102 ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಿಕ ಸ್ಥಾನಮಾನ ಈ ತಿದ್ದುಪಡಿ ಮಾಡಿ ಕೊಡ್ತಾರು 103 10ರಷ್ಟು ಮೀಸಲಾತಿ ಅನಂತರ 104ನೇ ತಿದ್ದುಪಡಿ ನೋಡಿ 334ನೇ ವಿಧಿ ಪ್ರಕಾರ ಆಂಗ್ಲೋ ಇಂಡಿಯನ್ ಅವರ ನೇಮಕ ಆಗತಲ್ಲರಿ ಆ ಆಂಗ್ಲೋ ಇಂಡಿಯನ್ ಅವರ ನೇಮಿಸುವನ್ನ ರದ್ದು ಮಾಡೋದು ಅದರ ಜೊತೆಗೆ ಆಂಗ್ಲೋ ಇಂಡಿಯನ್ ಅವರ ನೇಮಕ ರದ್ದುಗೊಳಿಸೋದು ಅದರ ಜೊತೆ ಜೊತೆಗೆ ಒಂದು ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಇದ್ದಂತ ಎಸ್ಸಿ ಎಸ್ಟಿ ಮೀಸಲು ಸ್ಥಾನದ ಅವಧಿ 70 ವರ್ಷ ಇತ್ತಲ್ಲ ಅದನ್ನ 10 ವರ್ಷ ಜಾಸ್ತಿ ಮಾಡ್ರು 70 ರಿಂದ 80 ಕ್ಕೆ ಹೆಚ್ಚಿಸಲಾಯಿತು ಅವಧಿ ಮೀಸಲಾತಿ ಅವಧಿಯನ್ನ ಇದು 104ನೇ ತಿದ್ದುಪಡಿ ಅನಂತರ 105ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಂದ್ರೆ ಓಬಿಸಿ ಅವರನ್ನ ಗುರುತಿಸಲು ರಾಜ್ಯ ಸರ್ಕಾರಕ್ಕೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ಓಬಿಸಿ ಅವರನ್ನ ಗುರುತಿಸೋದು ಪವರ್ ಮತ್ತೆ ಯಾರಿಗೆ ಕೊಟ್ಟರಂದ್ರೆ ರಾಜ್ಯ ಸರ್ಕಾರಕ್ಕೆ ಈ ಅಧಿಕಾರ ಮತ್ತೆ ಕೊಟ್ಟರು 105ನೇ ತಿದ್ದುಪಡಿ ಹಿಂಗಿ ಉತ್ತರ ಮ್ಯಾಚ್ದ ಬತ್ತಪ್ಪ ಅಂತಂದ್ರೆ ಮ್ಯಾಚ್ ಫಾಲೋಯಿಂಗ್ ಗೊತ್ತಿರಬೇಕು ರೀಸೆಂಟ್ ಇದ್ದಂತ ತಿದ್ದುಪಡಿ ಗೊತ್ತಿರಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ನವೆಂಬರ್ 2022 ರ ಹೊತ್ತಿಗೆ ಭೂಮಿಯಿಂದ ಉಡಾವಣೆಯಾದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಯಾವುದು ಅಂದ್ರೆ ಲಾಂಗ್ ಮಾರ್ಚ್ 5B ಮತ್ತು ಸ್ಪೇಸ್ ಎಕ್ಸ್ ಬತ್ತ ನೋಡ್ರೆ ಸ್ಪೇಸ್ ಎಕ್ಸ್ 2022 ರ 50ನೇ ಉಡಾವಣೆ ಇದಾಗಿತಿ ಯಾವ ಉಪಗ್ರಹಗಳನ್ನ ತಗೊಂಡು ಅಂತಂದ್ರೆ ಅಮೆರಿಕಾದ ಮಿಲಿಟರಿ ಉಪಗ್ರಹಗಳನ್ನ ಸ್ಪೇಸ್ ಎಕ್ಸ್ ಧೂಳು ಎಬ್ಬಿಸಿಬಿಟ್ಟ ನೋಟ ಎಲಾನ್ ಮಸ್ಕ್ ಎಲ್ಲ ಕಡೆ ನೆಕ್ಸ್ಟ್ ನೋಡ್ರೆ
ಪ್ರೊವಿಷನಲ್ ಸ್ಟೇಟ್ ಆಫ್ ದಿ ಗ್ಲೋಬಲ್ ಕ್ಲೈಮೇಟ್ 2022 ಎಂಬ ವರದಿ ಬಿಡುಗಡೆ ಮಾಡಿದ ಸಂಸ್ಥೆ ಇದನ್ನು ಯಾರು ಬಿಡುಗಡೆ ಮಾಡಿದ್ರೆ WMO ವಿಶ್ವ ಹವಾಮಾನ ಸಂಸ್ಥೆ ಇದನ್ನು ಬಿಡುಗಡೆ ಮಾಡಿತು ಎಲ್ಲಿಂದ್ರೆ ಕೋಪ್ 27 ಬಹಳ ಇಂಪಾರ್ಟೆಂಟ್ ಇದು ಪಿಸಿ ದಿಂದ ಹೇಳಿದ್ರೆ ಡಿಸಿ ಎಕ್ಸಾಮ್ ತರ ಎಲ್ಲ ಎಕ್ಸಾಮ್ಗೂ ಇಂಪಾರ್ಟೆಂಟ್ ಕೋಪ್ 27 ಇದು ನಡೆದ ಸ್ಥಳ ಅಂದ್ರೆ ಈಜಿಪ್ಟ್ ದೇಶದಲ್ಲಿ ಈಜಿಪ್ಟ್ ದೇಶದಲ್ಲಿ ಕೋಪ್ 27 ನಡೆಯಕತ್ತಿ ಇದು ಏನು ವರದಿ ನೀಡಿತು ಅಂದ್ರೆ 2015 ರಿಂದ 8 ವರ್ಷಗಳು ಅತಿ ಉಷ್ಣತೆ ಹೊಂದಿದ ವರ್ಷಗಳು ಎಂದು ಹೇಳಿದೆ 2015 ರಿಂದ 8 ವರ್ಷದಲ್ಲ ಬಹಳಷ್ಟು ಉಷ್ಣತೆಯನ್ನು ಹೊಂದಿದಂತ ವರ್ಷಗಳು ಅಂತ ವರದಿ ನೀಡಿತು ನೋಡಿ ಉತ್ತರಾಖಂಡದ ಗೌರವ ಸನ್ಮಾನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು ಅಂತ ಹೇಳಿ ಪ್ರಶ್ನೆ ಇದೆ ಇದೊಂದು ಇದ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರೆ ಅಂತ ಅಂದ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಈ ಕ್ವೆಶ್ಚನ್ ತಗೊಂಡ್ರಿ ಅಜಿತ್ ದೋವಲ್ ವೆಲ್ ಬಾರೇ ಫೇಮಸ್ ವ್ಯಕ್ತಿ ಅನಂತರ ಪ್ರಸನ್ನ ಜೋಶಿ ನೆಕ್ಸ್ಟ್ ನೋಡ್ರಿ ಇಸ್ರೋ ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯೊಡನೆ ಸೇರಿ ಶುಕ್ರಯಾನ ಹಾಗೂ ಚಂದ್ರನ ದಕ್ಷಿಣ ಧ್ರುವ ಮುಂದಾಗಿದೆ ಇಸ್ರೋದಾರ್ ಅಂದ್ರೆ ನಾವು ಇಂಡಿಯನ್ಸ್ ಸುಮ್ಮ ಕೂತಿಲ್ಲ ಒಟ್ಟ ಅದಕ್ಕೆ ಏನ್ ಮಾಡೋದು ಹೊಳ್ಳಿ ಚಂದ್ರಯಾನ ದಕ್ಷಿಣ ಧ್ರುವ ಫೇಲ್ ಆಗೈತಿಲ್ಲ ಮತ್ತೊಮ್ಮೆ ಹೋಗ್ಬೇಕು ಅನಂತರ ಶುಕ್ರಯಾನ ಯಾವ ದೇಶದಿಂದ ನೋಡ್ರಿ ಜಪಾನ್ ದೇಶದ ಸಂಸ್ಥೆಯೊಡನೆ ಇದಕ್ಕೆ ಸಪೋರ್ಟಿವ್ ಯಾರಪ್ಪ ಅಂದ್ರೆ ಜಪಾನ್ ದೇಶರು ಇದು ಬಂದೈತಲ್ಲ ತಕ್ಷಣ ಆ ಸಂಸ್ಥೆಗಳ ಹೆಸರು ಯಾವ ದೇಶದ ಯಾವ ನೋಡ್ರಿ ಚೀನಾದು ಚೈನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ CNSC ಫುಲ್ ಫಾರ್ಮ್ ಕೇಳ್ಬೋದು ಅನಂತರ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESA ಇಂಡಿಯನ್ ಸ್ಪೇಸ್ ರಿಸರ್ಚ್ ಇಸ್ರೋ ನಮ್ಮ ಹೆಮ್ಮೆ ಇಸ್ರೋ ಗೊತ್ತಿರಬೇಕು August 15, 1969 ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾ ಇದ್ರ ಜೊತೆಗೆ ನಾವು ಒಪ್ಪಂದಿಗೆ ಯಾರ ಜೊತೆ ಒಪ್ಪಂದ ಮಾಡ್ಕೊಂಡ್ರ ಅಂತ ಹೇಳಿ ದೇಶ ಹೆಸರು ಕೇಳ್ಬೋದು ಅನಂತರ ಡೈರೆಕ್ಟ್ ಆಪ್ಷನ್ಸ್ ಆಗಿ ಜಾಕ್ಸಾ ಅಂತ ಕೊಟ್ಬಿಡ್ತಾರೆ ಇದೇನು ಜಾಕ್ಸಾ ಮರ ಜಪಾನ್ ಗೊತ್ತು ಜಾಕ್ಸಾ ಬಂದಿತ್ತು ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಾರ್ದು ಅನಂತರ ನಾಸಾ ನ್ಯಾಷನಲ್ ಏರೋನಾಟಿಕ್ಸ್ ಇದು ವರ್ಡ್ ಭಾಳ ಇಂಪಾರ್ಟೆಂಟ್ ಅನಂತರ ಏರೋಸ್ಪೇಸ್ ಕೊಡ್ತಾರೆ ಕೆಲವೊಮ್ಮೆ ಅಡ್ಮಿನಿಸ್ಟ್ರೇಷನ್ ಇಂಪಾರ್ಟೆಂಟ್ ಏಜೆನ್ಸಿ ಅಂತ ಕೊಡ್ತಾರೋ ಅವಾಗ ಯಾಕೆ ಈಸಿ ಐತೆ ಅಂತ ಹೇಳಿ ಒಣ್ಣದಕ್ಕೆ ಗುಂಡೋಗ್ಯೋದಲ್ಲ ಫೇಲ್ ಆಗ್ತದೆ ನೆಕ್ಸ್ಟ್ ನೋಡ್ರಿ ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ RFSA ಓರ್ ಅದರ ರಾಸ್ ಕಾಸ್ಮಸ್ ಅಂತ ಹೇಳಿ ಕರಿತಾರೆ ಅದಕ್ಕೆ ಇದು ಗೊತ್ತಿರಬೇಕು ರಷ್ಯಾದ ಸರ್ ಏನ್ರಿ ಇಂಗ್ಲೀಷ್ನಾಗ ಬರೆದ್ರಿ ಏನು ಗತಿ ಇದೆ ಕನ್ನಡದಾಗ ಇಂಗ್ಲೀಷ್ನಾಗ ಕೇಳ್ತಾರೆ ಅಂತೇಳಿ ಇಂಗ್ಲೀಷ್ನಾಗ ಬರ್ದನು ಇಂಗ್ಲೀಷ್ನಾಗ ನೀವು ಟೆನ್ಷನ್ ಭಾಳ ವಜ್ಜೆ ಹಾಕದೆ ಅಂತ ತಿಳ್ಕೊಬೇಡ್ರಿ ಬಂದಪ್ಪ ಅಂದ್ರೆ ಚಂದಂಗೆ ಅಭ್ಯಾಸ ಮಾಡ್ರಿ ಪಲ್ಸರ್ ಗಾಡಿ ತೊಗೊಂಡು ಹಿಂದೆ ಪೊಲೀಸ್ ಬರೆಸ್ತಾರೆ ಇಲ್ಲಪ್ಪ ಅಂದ್ರೆ ಎಂಟಂತೆದಾಗ ಸಾಲಿ ಸೈಕಲ್ ಕೊಟ್ಟಾರಲ್ಲ ಸಾಲಿ ಸೈಕಲ್ ರಿಪೇರಿ ಮಾಡಿಸೋದು ಕಬ್ಬಿನ ವಡಿ ತರ ಹೋಗ್ಬಿಡೋದು ನೆಕ್ಸ್ಟ್ ನೋಡ್ರಿ ಫೋರ್ಬ್ಸ್ ಅತ್ಯುತ್ತಮ ಉದ್ಯೋಗದಾತರ ಶ್ರೇಯಾಂಕ 2022 ಪಟ್ಟಿಯಲ್ಲಿ ಭಾರತದ ಅತ್ಯುತ್ತಮ ಉದ್ಯೋಗದಾತ ಕಂಪನಿಯೊಂದು ಯಾವ ಕಂಪನಿಗೆ ಹೆಗ್ಗಳಿಕೆ ಪಡೆದೈತಿಪ್ಪ ಅಂತಂದ್ರೆ ರಿಲಯನ್ಸ್ ಕಂಪ್ನಿ ಫೋರ್ಬ್ಸ್ ಅವರ ಒಂದು ಪಟ್ಟಿ ಬಿಡುಗಡೆ ಮಾಡಿದರು ಅದ್ರೊಳಗೆ ಅತಿ ಹೆಚ್ಚು ಉದ್ಯೋಗದಾತ ನೀಡುವಂಥ ಕಂಪ್ನಿ ಯಾವ್ದಂದ್ರೆ ರಿಲಯನ್ಸ್ ಕಂಪ್ನಿ ವಿಶ್ ಹಾಗಾದ್ರೆ ಇದು ಭಾರತದಾಗಿದೆ ಅದ್ರ ವಿಶ್ವದಾಗ ಯಾವ್ದೈತಿಪ್ಪ ಅಂತಂದ್ರೆ ಎಲ್ಲ ಎಲ್ಲರ ಕೈಯಾಗ ಮೊಬೈಲ್ ಅಲ್ರಿ ರೆಡ್ಮಿ ಅಲ್ ಮತ್ತು ಸ್ಯಾಮ್ಸಂಗ್ ರೀ ಇದು ಯಾವ ದೇಶದ ಕಂಪ್ನಿ ಅಂದ್ರೆ ದಕ್ಷಿಣ ಕೊರಿಯಾದ ಕಂಪ್ನಿ ಇದು ವಿಶ್ವದ ಈ ಫೋರ್ಬ್ಸ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಓಕೆ ನೆಕ್ಸ್ಟ್ ಫ್ರಾನ್ಸ್ ದೇಶದ ಫ್ರೆಂಚ್ ನೈಟ್ಹುಡ್ ಪ್ರಶಸ್ತಿ 2022 ಭಾಜನರಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶೈಲಿಯ ಕೊಳಲು ವಾದಕರು ಯಾರು ಫ್ರೆಂಚ್ ಒಂದು ಪ್ರೈಸ್ ಕೊಟ್ಟರು ಅದು ಕನ್ನಡಿಗ ಶಶಾಂಕ್ ಸುಬ್ರಹ್ಮಣ್ಯ ನೆಕ್ಸ್ಟ್ 16ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯಲಿದೆ ಅಂದ್ರೆ ಒಮನ್ ಈ ನಮ್ಮ ಕರ್ನಾಟಕ ಸಂಬಂಧಪಟ್ಟ ಕ್ವಶನ್ ಒನ್ ಲೈನ್ ಅಥವಾ ಸಿಂಪಲ್ ಇದ್ರು ಯಾಕೆ ತಗೊಂಡೆ ಅಂದ್ರೆ ಈ ತರ ಕ್ವಶನ್ ಎಲ್ಲೋ ಒಂದ್ ಕಡೆ ಸಣ್ಣದಾಗಿರ್ತಾವು ಆದ್ರೆ ಎಕ್ಸಾಮ್ದಾಗ ಭಾಳ ಇಂಪಾರ್ಟೆಂಟ್ ನಾವು ಕಾನ್ಸಂಟ್ರೇಷನ್ ಮಾಡಿರೋದಿಲ್ಲ ಇದ್ರ ಅಧ್ಯಕ್ಷತೆ ಯಾರು ಹೆಸರಿರ್ತಾರೆ ನೋಡ್ರಿ ಮಲ್ಲೇಪುರಂ ಜಿ ವೆಂಕಟೇಶ್ ನೆಕ್ಸ್ಟ್ ದೇಶದ 2ನೇ ಹೈಸ್ಪೀಡ್ ರೈಲು ಯಾವ ಮಾರ್ಗದಲ್ಲಿ ಚಲಿಸಲಿದೆ ಗ್ರೇಟರ್ ನೋಯ್ಡಾ ಹಾಗೂ ವಾರಣಾಸಿ UP ಒಳಗ ಬುಲೆಟ್ ಟ್ರೈನ್ ಕಾನ್ಸೆಪ್ಟ್ ಜಪಾನಿಂದ ಬರ್ತೈತಿ ಫಸ್ಟ್ ಬುಲೆಟ್ ಟ್ರೈನ್ ಎಲ್ಲಿ ಓಡಿಸ್ತಪ್ಪ ಅಂತಂದ್ರೆ ಮುಂಬೈ ಟು ಅಹಮದಾಬಾದ್ ಫಸ್ಟ್ ಬುಲೆಟ್ ಟ್ರೈನ್ ಅಲ್ರಿ ಎರಡನೇದು ಎಲ್ಲಿ ಅಂದ್ರೆ ಇನ್ನ ಸ್ಟಾರ್ಟ್ ಆಗಿಲ್ಲ ಜಸ್ಟ್ ಪ್ಲಾನ್ ಮಾಡಿದ್ರು ಎಲ್ಲರ ಗ್ರೇಟರ್ ನೋಯ್ಡಾಯಿಂದ ವಾರಣಾಸಿ ನೆಕ್ಸ್ಟ್ ಬಿಡೋ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಭಾರಿ ಇಂಪಾರ್ಟೆಂಟ್ ಚೀನಾ ದೇಶಕ್ಕೆ ನೋಡ್ರಿ ಈಗ GPS ಅಂತವ್ರಲ್ರಿ ನಾವು
ಮೊದಲು ಅಮೆರಿಕಾದ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಕಂಪ್ಯೂಟರ್ ರಿಲೇಟೆಡ್ ಕ್ವೆಶ್ಚನ್ ಕೇಳಿದಾಗ ಫುಲ್ ಫಾರ್ಮ್ ಕೇಳ್ತಾರಲ್ರಿ ಜಿಪಿಎಸ್ ಜಿಪಿಎಸ್ ಅನ್ನು ಬಳಸ್ತಿತ್ತು ಅದರ ಬದಲಾಗಿ ಎಲ್ಲದರೊಳಗೆ ಮುಂದದೆವು ಎಲ್ಲದರೊಳಗೆ ಡೂಪ್ಲಿಕೇಟ್ ತಯಾರು ಮಾಡಿದವು ಇತರ ಯಾಕೆ ತಯಾರು ಮಾಡಬೇಡ ಅಂತ ಹೇಳಿ ಚೀನಾದವರು ಏನು ಮಾಡಿದಾರಪ್ಪ ಅಂತಂದ್ರೆ ಈ ಬೀಡೋ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಸ್ವತಃ ಅವರ ಸ್ಟಾರ್ಟ್ ಮಾಡಿದರು ಇದನ್ನು ಸ್ಟಾರ್ಟ್ ಮಾಡಿ ಸುಮ್ಮಿಡಾರಲ್ಲ ಅವರು ಇವರು ಒಟ್ಟ ಲೆಕ್ಕ ಬೇರೆ ಅಂತಾರಲ್ಲ ಹಂಗೆ ಬಿ ಆರ್ ಐ ಯೋಜನೆಗೆ ಸಂಬಂಧಿಸಿದ ಎಲ್ಲ ರಾಷ್ಟ್ರಗಳಿಗೆ ಹಾಗೂ ಆಸಿಯನ್ ರಾಷ್ಟ್ರಗಳಿಗೆ ಈ ತಂತ್ರಜ್ಞಾನವನ್ನು ವರ್ಗಾಯಿಸುತ್ತೇವೆ ಎಂದು ಹೇಳಿದೆ ಇದನ್ನು ಕೊಡಾರ ಏನಾರ ಒಂದು ಹೊಡ್ಯಾರ ಆಫ್ಲೈನ್ ಅವರು ಇನ್ನು ಬಿ ಆರ್ ಐ ನೋಡ್ರಿ ಈ ಬಿ ಆರ್ ಐ ಅನ್ನೋದೈತಲ್ರಿ ಇದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಂತ ಹೇಳಿದ್ರೆ ಎಲ್ಲಾದರೂ ಇಂಟರ್ನ್ಯಾಷನಲ್ ಇಶ್ಯೂ ಭಾರಿ ಇಂಪಾರ್ಟೆಂಟ್ ಇದು ಬಿ ಆರ್ ಐ ಅದಕ್ಕೆ ಮೆನ್ಷನ್ ಮಾಡಿದ್ರಿ ಬಿ ಆರ್ ಐ ಫುಲ್ ಫಾರ್ಮ್ ನೋಡ್ರಿ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ ಇದು ಯಾರ್ದು ಪ್ಲ್ಯಾನಪ್ಪ ಅಂತಂದ್ರೆ ಚೀನಾದಾರ ಪ್ಲ್ಯಾನ್ ಚೀನಾದಾರ ಪ್ಲ್ಯಾನ ನೋಡ್ರಿ ಈ ಬಿ ಆರ್ ಐ ಅಂದ್ರೆ ಏನು ನೋಡೋಣ ನಾವೀಗ ನೋಡ್ರಿ ಬಿ ಆರ್ ಐ ಚೈನಾಸ್ ಇಂಟರ್ನ್ಯಾಷನಲ್ ಟ್ರೇಡ್ ಓಕೆ ಚೈನಾದಾರ ಯುರೋಪಿಯನ್ ಕಂಟ್ರಿಗೆ ಸಂಪರ್ಕ ಕಲ್ಪಿಸಕ ಒಂದು ಹೊಸದು ಏನು ಮಾಡೋಣಪ್ಪ ಅಂದ್ರೆ ಒಂದು ಭೂಮಾರ್ಗ ಆಗಿರ್ಬೋದು ಜಲಮಾರ್ಗ ಆಗಿರೋದು ಇದರ ಮೂಲಕ ಏನು ಮಾಡೋದು ಸಂಪರ್ಕ ಕಲ್ಪಿಸ್ತಾರೆ ಅವರು ಓಕೆ ನಮ್ಮ ಇಂಡಿಯಾದೇನು ಒನ್ ಬೆಲ್ಟ್ ಒನ್ ರೋಡ್ ಇತ್ತಲ್ರಿ ಇವ್ರು ಏನು ಮಾಡಿದಾರಪ್ಪ ಅಂದ್ರೆ ಬಿ ಆರ್ ಐ ಅಂತ ಹೇಳಿ ಸಾರಿ ಒನ್ ಬೆಲ್ಟ್ ಒನ್ ರೋಡ್ ಇಂಡಿಯಾದಲ್ರಿ ನೋಡ್ರಿ ಬಿ ಆರ್ ಐ ಈಗ ನೆಕ್ಸ್ಟ್ ನೋಡೋಣ್ರಿ ಬಿ ಆರ್ ಐ ಕಾನ್ಸೆಪ್ಟ್ ಯಾವ ರೀತಿ ಇಂಪಾರ್ಟೆಂಟ್ ಅಂತ ನೋಡ್ರಿ ಬಿ ಆರ್ ಐ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇದು ಚೈನಾದ ಒಂದು ಯೋಜನೆ ಯಾವ್ದ್ರಿ ಚೈನಾದ ಒಂದು ಯೋಜನೆ ಇವ್ರು ನೋಡ್ರಿ ಇಲ್ಲಿ ಭೂಮಾರ್ಗಗಳ ಮೂಲಕ ಯುರೋಪಿಯನ್ ಕಂಟ್ರೀಸ್ ಸಂಪರ್ಕಿಸಿ ಮಾಡೋದು ಅನಂತರ ಜಲಮಾರ್ಗದ ಮೂಲಕ ಎಲ್ಲ ರೆಸ್ಟ್ ದೇಶಗಳನ್ನ ಏನು ಮಾಡೋದು ಸಂಪರ್ಕ ಮಾಡೋದು ಉದ್ದೇಶ ಇಲ್ಲಿ ಈ ದೇಶ ಇದು ನೋಡ್ರಿ ಈ ರಸ್ತೆ ನಮ್ಮ ಭಾರತದ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಮೂಲಕ ಹಾದು ಹೋಗತಿ ಅದೊಂದು ಭಾಳ ಇಶ್ಯೂ ಆಗಿತ್ತು ಅವ್ರು ಮುದ್ದೆ ಮಾಡಿ ಜಗಳ ತೆಗೋದು ಹೆಂಗಂತೇಳಿ ಅಲ್ಲಿ ತಂದು ಅದನ್ನು ಪಾಕಿಸ್ತಾನಕ್ಕೆ ಜಾಯಿಂಟ್ ಮಾಡಿದ್ದಾರೆ ಪಾಕಿಸ್ತಾನದಿಂದ ಏನು ಸಂಪನ್ಮೂಲ ಯಾರಾದರೂ ಅವ್ರಿಗೆ ಗೊತ್ತು ಇಲ್ಲಿ ನೋಡ್ರಿ ಅನಂತರ ಸಿಂಗಾಪುರ ಇಲ್ಲಿ ಎಲ್ಲ ದೇಶಗಳು ಹೋಗಿದ್ದಾರೆ ಇಲ್ಲಿ ಹಂಬನ್ ತೋಟ ಅಂತ ಹೇಳಿ ಬಂದರು ಭಾರಿ ಸುದ್ದಿಯಲ್ಲಿರುವಂತ ಬಂದರು ಹಂಬನ್ ತೋಟ ಒಂದು ಸ್ವಲ್ಪ ಲಕ್ಷ ಕೊಡ್ರಿ ಹಂಬನ್ ತೋಟ ಹಂಬನ ತೋಟ ಬಂದರು ವಿಡಿಯೋ ಸ್ಪೀಡ್ ಮಾಡಿ ನೋಡಿ ಭಾಳ ಇದನ್ನ ಮಾಡ್ಕೋಬೇಡ ಸ್ಲೋ ಆಗಲಿ ಸಕ್ಸಸ್ ಆಗಲಿ ಓಕೆ ಹಂಬನ್ ತೋಟ ಬಂದರು ಇದು ಶ್ರೀಲಂಕಾದ ಬಂದರು ಇದು ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ದಿಂದ ಈ ಬಂದರು ಅಭಿವೃದ್ಧಿ ಮಾಡಿದರು ಎಷ್ಟು ವರ್ಷ ಗುತ್ತಿಗೆ ತಗೊಂಡಾರ ಅಂದ್ರೆ 99 ವರ್ಷ ಇದನ್ನ ಎಕ್ಸಾಮ್ದಾಗ ಕೇಳೋದಿಲ್ಲ ಗೊತ್ತಿರ 99 ವರ್ಷ ಗುತ್ತಿಗೆ ತಗೊಂಡು ಈಗಾಗಲೇ ಅವ್ರನ್ನ ಹಾಳು ಮಾಡಿದಾರೆ ಈಗ ಒಂದು ಸ್ವಲ್ಪ ಕಂಬ್ಯಾಕ್ ಆಗತ್ತಾರೆ ಶ್ರೀಲಂಕಾದಾರ ಆರ್ಥಿಕ ಪರಿಸ್ಥಿತಿಯಿಂದ ಇಲ್ಲಿ ಹಂಬನ್ ತೋಟ ಬಂದರಕ್ಕೆ ಹೋಗ್ತೇವೆ ಅಂತ ಹೇಳೋದು ಚೀನಾದ ಹಡಗುಗಳು ಏ ಎಲ್ಲಿ ಹೊಂಟಿಪ್ಪ ಏ ಹಂಬನ್ ತೋಟ ಕೊಂಡ್ರಿ ನಾ ನಿಮ್ಮ ಇಂಡಿಯಾ ಕಡೆ ಯಾಕೆ ಬರಲೆ ಹಂಗೆ ಅನ್ನೋದು ಇತ್ತೀಚೆಗೆ ನೋಡ್ರಿ ಯುವಾಂಗ್ ವಾಂಗ್ ಸಿಕ್ಸ್ ಅಂತ ಹೇಳ್ರಿ ಯುವಾಂಗ್ ವಾಂಗ್ ಸಿಕ್ಸ್ ಅನ್ನೋದ ಕಳ್ಳ ನೌಕೆ ಎಂಥ ನೌಕೆ ಹೆಸರು ಹಂಗಿಟ್ಟು ನೋಡ್ರಿ ನಾವು ಕಳ್ಳ ನೌಕೆ ಕಳ್ಳರ ನೌಕೆಗೆ ಮತ್ತು ಕಳ್ಳ ನೌಕೆ ಅಂತ ಕರಿಬೇಕು ನಾವು ಅದನ್ನು ಬೇರೆದು ಕರೆಯೋಕ್ಕಾಗಲ್ಲ ಯುವಾಂಗ್ ವಾಂಗ್ ಸಿಕ್ಸ್ ಅಂತ ಐತಲ್ರಿ ಇದು ಕಳ್ಳ ನೌಕೆ ಐತ್ರಿ ಇದ ನಮ್ಮ ಇಂಡಿಯಾದ ಏನಕ್ಕೆ ಸಿಪ್ಪಣಿ ಉಡಾಣೆ ಮಾಡ್ತಿದ್ಲ ಆ ಟೈಮ್ದಾಗ ಕಣ್ಗಾವಲು ಇಟ್ಟಿತ್ತಂತ ಹೇಳಿ ಭಾರಿ ಸುದ್ದಿ ಐತಿಲ್ಲ ರೀಸೆಂಟ್ ಎರಡು ದಿನದಾಗ ಇರೋದು ಎರಡು ದಿನದ ಸುದ್ದಿ ನೋಡ್ರಿ ಯುವಾಂಗ್ ವಾಂಗ್ ಸಿಕ್ ಕಳ್ಳ ನೌಕೆ ಎಲ್ಲಿ ಬಂದಿತ್ತು ಅಂದ್ರೆ ಭಾರತ ಪ್ರದೇಶಗಳಲ್ಲಿ ಬಂದಿತ್ತು ಎಲ್ಲಿ ಒಂಟಿ ಕೇಳಿ ಹೇಳ್ತಾರೆ ಅವ್ರು ಏ ನಾವು ಶ್ರೀಲಂಕಾದ ಹಂಬನ್ ತೋಟ ಬಂದರು ಕೊಂಡೋಗ್ ಹೇಳ್ತಾರೆ ಈಗಾಗಲೇ ಕ್ವಶನ್ ಬಂದೈತೆ ಹಂಬನ್ ತೋಟ ಓಕೆ ಅನಂತರ ಇಲ್ಲಿ ಗ್ವಾದರ್ ಬಂದರು ಗ್ವಾದರ್ ಬಂದರು ಪಾಕಿಸ್ತಾನದ ಇರೋದು ಗ್ವಾದರ್ ಬಂದರು ಇದಕ್ಕೆ ಪರ್ಯಾಯವಾಗಿ ನಮ್ಮ ಇಂಡಿಯಾದವ್ರು ಯಾವ ಬಂದರು ಸ್ಟಾರ್ಟ್ ಮಾಡಿದೆವಪ್ಪ ಅಂದ್ರೆ ಚಹಬಾರ್ ಬಂದರು ಇಲ್ರೆ ಇರಾನ್ನ ಚಹಬಾರ್ ಬಂದರು ನೋಡಿ ಇಲ್ಲಿ ಬರ್ತಾನು ಚಹಬಾರ್ ಬಂದರು ಯಾವ ದೇಶದ ಕೇಳ್ರ ಇರಾನ್ ದೇಶದ ಇದಕ್ಕೆ ಅಭಿವೃದ್ಧಿಗೆ ಭಾರತ ಸಹಕಾರ ಕೊಟ್ಟೈತಿ ಇರಾನ್ ದೇಶದ ನೋಡಿ ಎಲ್ಲ ದೇಶಗಳಿಗೆ ಯಾವ ರೀತಿ ಸಂಪರ್ಕ ಪೋರ್ಟ್ ಮೂಲಕ ನೋಡಿ ಇಲ್ಲಿ ಎಟ್ಟ ಬಿಟ್ಟಲ್ಲಿ ಈ ಕಡೆ ಹೋಗಿದಾರೆ ಮಾತ್ರ ಅರ್ಥ ಆಗತೈತ್ರಿ ದಕ್ಷಿಣ ಅಮೆರಿಕಾ ಖಂಡಕ್ಕೂ ಎಲ್ಲ ಕಡೆ ಸಂಪರ್ಕ ಒಟ್ಟು ಏನಾರ ಮಾಡಿ ಇಡೀ ವರ್ಲ್ಡನ್ನ ಕೈಯಾಗಿ ಇಟ್ಕೋಬೇಕಂತೇಳಿ ಟ್ರೈ ಮಾಡತಾರು ಆದ್ರೆ ಡುಪ್ಲಿಕೇಟ್ ಮಂದಿ ವ್ಯಾಲಿಡಿಟಿ ಕಡಿಮೆ ಇರ್ತೈತಿ ನೆಕ್ಸ್ಟ್ ನೋಡ್ರಿ ಗ್ಲೈಕೋಸೈಟ್ ಎನ್ನುವುದು ಭಾರಿ ಇಂಪಾರ್ಟೆಂಟ್ ಇದು ಇಂಥ ಔಷಧಗಳನ್ನಾಗಿರ್ಬೋದು ಏನು ನಿಷೇಧ ಮಾಡಿರ್ತಾರಲ್ರಿ ಭಾಳ ಇಂಪಾರ್ಟೆಂಟ್ ಗ್ಲೈಕೋಸೈಟ್ ಎನ್ನುವುದು ಒಂದು ಕೃಷಿಯಲ್ಲಿ ಬಳಸುವ ಸಸ್ಯನಾಶಕ ಕಳೆ ತೆಗೆದ ಬೆಸತ್ತ ಇಂಥವೆಲ್ಲ ಕಂಡುಹಿಡಿದಿರ್ತಾರೆ ಬಟ್ ಅದರಿಂದ ಪರಿಸರಕ್ಕೆ ಬಹಳ ಹಾನಿ ಆಗೋದ್ರಿಂದ ಅದನ್ನು ಇತ್ತೀಚೆಗೆ ಈ ಗ್ಲೈಕೋಸೈಟ್ ಎನ್ನುವುದನ್ನು ಸಸ್ಯನಾಶಕವನ್ನು ಏನು ಮಾಡಿದರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಇದನ್ನು ರದ್ದು ಮಾಡಿದೆ
ಓಕೆ ರೆ ಇದರ ವೈಜ್ಞಾನಿಕ ಹೆಸರು ಎನ್ ಫಾಸ್ಫೋನೋಮೀಥೈಲ್ ಎನ್ ಫಾಸ್ಫೋನೋಮೀಥೈಲ್ ವೈಜ್ಞಾನಿಕ ಹೆಸರು ಇದನ್ನ ಅತಿ ಹೆಚ್ಚು ಎಲ್ಲಿ ಬಳಸ್ತಾರೆ ಅಂದ್ರೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು ಚಹಾ ತೋಟಗಳದವಲ್ರಿ ಅಲ್ಲಿ ಜಾಸ್ತಿ ಬಳಸ್ತಾರೋ ಅತಿ ಹೆಚ್ಚು ಬಳಸುವ ರಾಜ್ಯ ಮಹಾರಾಷ್ಟ್ರ ಓಕೆ ನಿಶ್ಚಯದಾದ್ರೆ ನಾವು ಸ್ವಲ್ಪ ನೆನಪಿಡಬೇಕು ಗ್ಲೈಫೋಸೇಟ್ ಇವು ನೆನಪಿಡಿಕೊಳ್ಳಲ್ಲರಿ ಪದೇ ಪದೇ ಏನು ರಿವಿಷನ್ ಮಾಡ್ತಾವಲ್ರಿ ಅವಾಗ ಆಟೋಮ್ಯಾಟಿಕಲಿ ಬರ್ತಾವು ನೆಕ್ಸ್ಟ್ ಐಎಂಟಿ ಟ್ರಿಲಾಟ್ ಎಂಬುದು ಭಾರತ ಮತ್ತು ಯಾವ ದೇಶಗಳ ನಡುವಿನ ವ್ಯಾಯಾಮ ವ್ಯಾಯಾಮಗಳು ಬಹಳ ಬರಕತ್ತವು ಇದು ಫಸ್ಟ್ ಟೈಮ್ ಅನ್ನೋದಲ್ಲ ಇಂಪಾರ್ಟೆಂಟ್ ತಾಂಜೇನಿಯಾ ಮತ್ತು ಮೊಜಾಂಬಿಕ ದೇಶ ಮತ್ತು ಭಾರತ ದೇಶಗಳ ನಡುವಿನ ಟ್ರೈಲ್ಯಾಂಡ್ ಇದೊಂದು ವ್ಯಾಯಾಮ ಇದೇ ಪ್ರಥಮ ಬಾರಿಗೆ ನೋಡ್ರ ನೌಕಾಪಡೆ ಇದೆ ಮೊದಲ ಬಾರಿಗೆ ಇದ್ರೋಗ ಭಾಗವಹಿಸಿತಿ ಅದಕ್ಕೆ ಇಂಪಾರ್ಟೆಂಟ್ ಸ್ಥಳ ಏನಂದ್ರ ತಾಂಜೇನಿಯಾದ ದಾರ್ ಎಸ್ ಸಲಾಂ ದಾರ್ ಎಸ್ ಸಲಾಂ ನಲ್ಲಿ ಭಾರತೀಯ ನೌಕಾಪಡೆ ಅಂತ ನೋಡ್ರಿ ಐಎನ್ಎಸ್ ತರ್ಕಾಶ್ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳು ಭಾಗ ವಹಿಸುತ್ತವೆ ನೆಕ್ಸ್ಟ್ ದೇಶದ ಅತಿ ದೊಡ್ಡ ಹೈಪರ್ ಸ್ಕೇಲ್ ಡೇಟಾ ಸೆಂಟರ್ ಯಾವುದಂದ್ರೆ ಯಟ್ಟಾ ಡಿ 1 ಅಂತ ಹೇಳಿ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಯುಪಿ ಪಾಸಿಂಗ್ ಯಾವ ಪಾಸಿಂಗ್ ರೀ ಯುಪಿ ಪಾಸಿಂಗ್ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಇದರದ್ದು ಏನು ಉಪಯೋಗ ಅಂದ್ರೆ ನಾವೇನು 5G ಬಳಸ್ತೇವಲ್ಲ ಬಫರಿಂಗ್ ಆಗೋದು ಕಡಿಮೆ ಆಗಿಬಿಡುತ್ತೆ 5G ಸ್ಪೀಡ್ಗೆ ಇಂಥ ಡೇಟಾ ಸೆಂಟರ್ಗಳು ಭಾಳ ಇಂಪಾರ್ಟೆಂಟ್ ಭಾರತ ದೇಶದಾಗ ಫಸ್ಟ್ ಡೇಟಾ ಸೆಂಟರ್ ಎಲ್ಲಂದ್ರೆ ಹೈದರಾಬಾದಾಗ ಸ್ಟಾರ್ಟ್ ಆಗಿರುತ್ತೆ ಅಲ್ರಿ 2018ರಾಗ ಹೈದರಾಬಾದಾಗ ಇದೆಲ್ರಿ ಇದು ಉತ್ತರ ಪ್ರದೇಶದಲ್ಲಿನ ಮೊದಲ ಡೇಟಾ ಕೇಂದ್ರವಾಗಿದೆ ಯಟ್ಟಾ ಡಿ 1 ಅಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಏನು ಯಟ್ಟಾ ಡಿ 1 ಇಂಗ್ಲಿಷ್ ಬರ್ತಂದ್ರೆ ಮೊದಲ ಗಾಬರಿ ಆಗ್ತಾವ ನಾವು ಅದಕ್ಕೆ ಗಾಬರಿ ಆಗ್ಬಾರ್ದು ನೀನು ಒಲಿದ ಬದುಕು ಯಾರು ಒಲಿದ ಬದುಕು ನೀನು ಒಲಿದ ಬದುಕು ಇದು ಯಾರ ಆತ್ಮಕತೆ ಅಂದ್ರೆ ಸಿ ಸೋಮಶೇಖರ ಪ್ರಸ್ತುತ ಇವರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ಓಕೆ ವಿಶ್ವಸಂಸ್ಥೆಯ ಧಾನ್ಯ ರಫ್ತು ಒಪ್ಪಂದದಿಂದ ಹಿಂದೆ ಸರಿಯಲು ಯತ್ನಿಸಿದ ರಾಷ್ಟ್ರ ಇವ್ರು ಚೀನಾದವರು ಒಂಥರ ಅಂದ್ರೆ ಇವ್ರು ಸಾಹೇಬರು ಒಂಥರ ಅವರು ರಷ್ಯಾದವರು ಇವ್ರದ್ದು ಬ್ಯಾರೇನ ಅಟಿಟ್ಯೂಡ್ ನೋಡ್ರಿ ಧಾನ್ಯ ರಫ್ತು ಬ್ಲ್ಯಾಕ್ ಸಿ ಕಪ್ಪು ಸಮುದ್ರದಲ್ಲಿ ಧಾನ್ಯಗಳನ್ನ ರಫ್ತು ಮಾಡಕ್ಕ ನಾವು ಅವಕಾಶ ಕೊಡೋದಿಲ್ಲ ನಮ್ಮ ಮಾರ್ಗದಾಗ ಅಂತೇಳಿ ರಷ್ಯಾದವ್ರ ಕ್ಯಾದೆ ತೆಗೆದುಬಿಟ್ಟರು ಏ ನಾವು ಕೊಡೋದಿಲ್ಲ ಅವಕಾಶ ಅಂತೇಳಿ ವಿಶ್ವಸಂಸ್ಥೆ ಇದನ್ನ ಟ್ರೈ ಮಾಡಿದಾಗ ಇಲ್ಲ ನಾವು ದಾರಿ ಕೊಡೋದಿಲ್ಲ ಅಂತೇಳಿ ಎರಡದನ್ನ ಹೆಂಗ್ ಮಾಡ್ರಿ ಎದಕ್ ಮಾಡ್ರಪ್ಪ ಅಂದ್ರೆ ಅವ್ರ ಕಾರಣ ಏನ್ ಹೇಳ್ತಾರಂದ್ರ ನಾಡ್ ಸ್ಟ್ರೀವರ್ ಅನಿಲ ಸಾಗಾಣಿಕೆ ಕೊಳವೆ ಮಾರ್ಗದ ಸ್ಫೋಟದಲ್ಲಿ ಬ್ರಿಟನ್ ಭಾಗಿಯಾಗಿದೆ ಎಲ್ಲಾ ದೇಶಗಳು ಏನ್ ಮಾಡಾಕ್ತಾವೋ ಬ್ರಿಟನ್ ಇದನ್ನ ನಮ್ಮದ ಕೊಳವೆ ಮಾರ್ಗನ ಸ್ಫೋಟಗೊಳಿಸ್ತಾರೆ ಬ್ರಿಟನ್ ನೇರ ಕಾರಣ ಇತ್ತು ಹೇಳಿ ಇನ್ ನೆಕ್ಸ್ಟ್ ಏನ್ ಹೇಳ್ತಾರಂದ್ರ ಯುಕ್ರೇನ್ದಾರಿಗೆ ಬೇರೆ ದೇಶಗಳೆಲ್ಲ ಸಪೋರ್ಟ್ ಕೊಡತ್ತಾವ ಬ್ಲ್ಯಾಕ್ ಸೀದಾಗ ಬಂದು ನಮ್ಮನ್ನ ಅಟ್ಯಾಕ್ ಮಾಡಕ್ ನಮ್ಮ ಹಡಗುಗಳಿಗೆ ಅಟ್ಯಾಕ್ ಮಾಡಕತ್ತಾರ ಅವ್ರು ನಾಯಕ್ ದಾರಿ ಕೊಡ್ಬೇಕಿಲ್ಲ ಅಂದಂಗ ಅರ್ಥ ಆಗತ್ತೈತ್ರಿ ಕಾಲೇಜ್ ಹುಡುಗರು ಅಂತಾರಲ್ಲ ನೀವು ಮೊಬೈಲ್ ಕೊಟ್ರ ಅಟನ ಕಾಲೇಜ್ಗೆ ಹೋಗತ್ತ ಹೇಳ್ರಿ ಹಂಗೆ ಇಲ್ಲ ನಾವು ದಾರಿ ಕೊಡೋಲ್ಲ ಯಾಕಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡತ್ತೀರಿ ನೀವು ಅಂದಂಗೆ ಅದರ ನಿಮಿತ್ತವಾಗಿ ಬ್ಲ್ಯಾಕ್ ಸಿ ಬಗ್ಗೆ ಸ್ವಲ್ಪ ನೋಡ್ಬೇಕು ಎಂತ ಸರಿ ಬ್ಲ್ಯಾಕ್ ಸಿ ಬ್ಲ್ಯಾಕ್ ಸಿ ಬಗ್ಗೆ ಸುತ್ತುವರಿದ ರಾಷ್ಟ್ರಗಳು ಅಂತ ಹೇಳ್ರಿ ಯಾವ್ಯಾವ ರಾಷ್ಟ್ರಗಳು ಬ್ಲ್ಯಾಕ್ ಸಿಯನ್ನ ಸುತ್ತುವರಿದ ನೋಡ್ರಿ ನೋಡ್ರಿ ಬ್ಲ್ಯಾಕ್ ಸಿ ಬಂತು ಈ ಬ್ಲ್ಯಾಕ್ ಸಿಯನ್ನ ಸುತ್ತುವರಿದ ನಾಡುಗಳು ನೋಡ್ರಿ ಇಲ್ಲಿ ಯುಕ್ರೇನ್ ಯುಕ್ರೇನ್ ರಷ್ಯಾ ಅನಂತರ ರೊಮೇನಿಯಾ ಬಲ್ಗೇರಿಯಾ ಟರ್ಕಿ ಅನಂತರ ಜಾರ್ಜಿಯಾ ಈ ಬ್ಲ್ಯಾಕ್ ಸಿಯನ್ನ ಸುತ್ತುವರೆದಂತ ರಾಷ್ಟ್ರಗಳು ಕ್ರಿಮಿಯಾ ಅಲ್ಲ ಯಾಕಂದ್ರೆ ಇದನ್ನ ಯಾರು ವಶಪಡಿಸಿಕೊಂಡ್ರು ರಷ್ಯಾದ್ರು ವಶಪಡಿಸಿಕೊಂಡ್ರು ಒಂದು ಸ್ವಲ್ಪ ಕೋಡ್ ನೋಡ್ರಿ ಅದನ್ನ
ರೊಮಾನಿಯಾ ಓಕೆ ಇನ್ನ ಬರ್ಗರ್ ಆತ್ರಿ ನೆಕ್ಸ್ಟ್ ಏನು ಬರುತ್ತೆ ಟಿ ಬರಬೇಕು ಓಕೆ ಟಿ ಬತ್ತಂದ್ರ ಟರ್ಕಿ ಟಿ ಯು ಟರ್ಕಿ ಓಕೆ ಬರ್ಗರ್ ಟಿ ಯಾವ ಟಿ ರೀ ಬರ್ಗರ್ ಟಿ ಯಾವ ಟಿ ನೆನಪಿಡಬೇಕು ರೀ ಬರ್ಗರ್ ಟಿ ಅನ್ನೋದನ್ನ ನೆನಪಿಡಬೇಕು ಕಪ್ಪು ಸಮುದ್ರವನ್ನು ಸುತ್ತುವರೆದಂತ ರಾಷ್ಟ್ರಗಳು ಓಕೆ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಬರ್ತೈತಿ ರೀ ಅವರೇ ಇದನ್ನ ಕೇಳ್ರನೆ ಬೇಜಾರ್ ಮಾಡ್ಕೋಬಹುದು ಯಾಕೆ ಬೇಜಾರ್ ಮಾಡ್ಕೋಬಹುದು ಅಂದ್ರ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಎಕ್ಸಾಮ್ ಬರೆಯರ್ ಎಲ್ಲರೂ ಆಗ್ತಾರ ಅಲ್ಲಿ ಕಾಂಪಿಟೇಷನ್ ಇರೋದಿಲ್ಲ ಇಂತ ಟಾಪ್ ಕ್ವೆಶ್ಚನ್ ಬಂದಾಗ ಯಾರು ಹೊಡಿತಾರಲ್ರಿ ಎಕ್ಸ್ಟ್ರಾಆರ್ಡಿನರಿ ಆಗಿ ಅವರದ ಸೆಲೆಕ್ಷನ್ ಆಟೋಮ್ಯಾಟಿಕಲಿ ಆಗ್ತೈತಿ ಈಗ ನೋಡಿ ಇಲ್ಲಿ ಸಿ ಆಫ್ ಅಜೋವಾ ಇದೊಂದು ಸಮುದ್ರ ಅನಂತರ ಬ್ಲ್ಯಾಕ್ ಸೀ ಸಿ ಆಫ್ ಅಜೋವಾ ಮತ್ತು ಬ್ಲ್ಯಾಕ್ ಸೀ ಇಲ್ಲಿ ಅಜೋವಾ ಅನ್ನೋದು ಏ ಬಾರೆ ಇಂಪಾರ್ಟೆಂಟ್ ಬಾರೆ ಚಂದ ಓನ್ ಕೊಡಿತು ಅನಂತರ ಬ್ಲ್ಯಾಕ್ ಸೀ ಸಿ ಆಫ್ ಅಜೋವಾ ಮತ್ತು ಬ್ಲ್ಯಾಕ್ ಸೀ ಇವುಗಳನ್ನ ಎರಡು ಸೇರಿಸುವಂತ ಜನಸಂಧಿ ಡಾರ್ಡನೆಲ್ಸ್ ಡಾರ್ಡನೆಲ್ಸ್ ನಿಮಗೆ ನೆನಪಿಡಿಕೊಳ್ಳೋ ಕಷ್ಟ ಆಗಬಹುದು ಇಲ್ಲಿ ಕಷ್ಟ ಇಷ್ಟದ ಪ್ರಶ್ನೆ ಇಲ್ಲ ಎಕ್ಸಾಮ್ ನಾಗ ಬಂದ್ರೆ ಹಾಕಕ್ಕೆ ಬರಬೇಕು ಅರ್ಥ ಆಗತ್ರಿ ಇದನ್ನ ನೆನಪಿಡಿಕೊಳ್ಳೋದಂದ್ರೆ ಎಬಿಡಿ ಮಿಸ್ಟರ್ 360 ಅವ ಬಾಲ್ ಎಲ್ಲಿ ಬೇಕಾದಲ್ಲಿ ಬಂದ್ರು ಸಿಕ್ಸ್ ಹೊಡಿತಿದ್ದ ನಮ್ಮ ಕ್ವಶನ್ ಯಾವ ಬೇಕಾದ ಎಕ್ಸಾಮ್ ಬಂದ್ರು ನಾವು ಸಿಕ್ಸ್ ಹೊಡಿಲೇಬೇಕು ಎ ಬಿ ಡಿ ಎ ಅಂದ್ರೆ ಸಿ ಆಫ್ ಅಜೋವಾ ಬಿ ಅಂದ್ರೆ ಬ್ಲ್ಯಾಕ್ ಸಿ ಡಿ ಅಂದ್ರೆ ಡಾರ್ಡನೆಲ್ಸ್ ಓಕೆ ಇದೊಂದು ಜನಸಂಧಿ ಆಯ್ತು ಅನಂತರ ಇಲ್ಲೊಂದು ನೋಡ್ರಿ ಮರ್ಮುರಾ ಸಿ ಯಾವ ಸಿರಿ ಮರ್ಮುರಾ ಸಿ ಅನಂತರ ಬ್ಲ್ಯಾಕ್ ಸಿ ಇದು ಬ್ಲ್ಯಾಕ್ ಸಿ ಇವು ಎರಡನ್ನ ಸೇರಿಸುವಂತದ್ದು ಸಂಧಿ ಬಾಸ್ಪರಸ್ ಬಾಸ್ಪರಸ್ ಯಾರಿಗೆ ಇಂಗ್ಲಿಷ್ನಾಗ ಬರ್ಕೊಳ್ಳೋದು ಕಷ್ಟ ಆಗಿಲ್ಲ ಕನ್ನಡದಾಗ ಬರ್ಕೊಂಡ್ಬಿಡ್ಬೇಕು ಏನಂದ್ರೆ ಸಿ ಆ ಪರ್ಮುರಾ ಮತ್ತು ಬ್ಲ್ಯಾಕ್ ಸಿಯನ್ನು ಸೇರಿಸುವಂಥದ್ದು ಯಾವುದಪ್ಪ ಅಂತಂದ್ರೆ ಬಾಸ್ಪರಸ್ ಇಲ್ಲಿ ನೋಡ್ರಿ ಬಿ ಎಂ ಬಿ ನೆನಪಿಟ್ಕೊಂಬಿಡೋದು ಬಿ ಎಂ ಬಿ ಅಂದ್ರೆ ಇಂಥ ಟಫ್ ಏನು ನೆನಪಿಟ್ಕೊಳ್ಳೋಕೆ ಕಷ್ಟ ಆಗ್ತಿರ್ತಾವಲ್ಲ ಕೋಡ್ ಇಟ್ಕೊಂಡ್ರೆ ಈಸಿಯಾಗಿ ಹೊಡೆದಾಕ್ಬೋದು ಅಲ್ಲಿ ಎ ಬಿ ಡಿ ಇಲೇಯರ್ಸ್ ಅಲ್ಲ ಡಾರ್ಡನೆಲ್ಸ್ ಅಲ್ಲೂ ಸೇಮ್ ಹಂಗೆ ಬರ್ತೈತಿ ಎ ಬಿ ಡಿ ಎ ಅಂದ್ರೆ ಅಜವಾಸಿ ಬಿ ಅಂದ್ರೆ ಬ್ಲ್ಯಾಕ್ ಸಿ ಇಲ್ಲಿ ಬಿ ಬಿ ಎಂ ಸಾರಿ ಬಿ ಎಂ ಬಿ ಬಿ ಎಂ ಬಿ ಅಂದ್ರೆ ಒಂದು ಬ್ಲ್ಯಾಕ್ ಸಿ ಇನ್ನೊಂದು ಎಂ ಅಂದ್ರೆ ಮಾಸ್ಪರಸ್ ಸಿ ಬಿ ಅಂದ್ರೆ ಅದು ಬಾಸ್ಪರಸ್ ಜಲಸಂಧಿ ಅರ್ಥ ಆಗತೈತಿ ರೀ ಬಾಸ್ಪರಸ್ ಬ್ಲ್ಯಾಕ್ ಸಿ ಮತ್ತು ಮರ್ಮುರಾ ಸಿಗಳನ್ನ ಸಂಧಿಸುವಂತ ಜಲಸಂಧಿ ಬಾಸ್ಪರಸ್ ಜಲಸಂಧಿ ನೋಡಿ ಬಾಸ್ಪರಸ್ ಒಂದ್ಸಲೆ ಅಲ್ಲಿ ಡಾರ್ಡನೆಲ್ಸ್ ಅರ್ಥ ಆಗ್ತದೆ ಸ್ನೇಹಿತರೆ ಭಾರಿ ಇಂಪಾರ್ಟೆಂಟ್ ಸ್ಲೋ ಆಗಿ ಥಿಂಕ್ ಮಾಡಿ ನೀವು ಮ್ಯಾಪ್ ನೋಡಿ ಹಾಕ್ರೆ 100% ಹೆಲ್ಪ್ ಆಗತ್ತೆ ನೆಕ್ಸ್ಟ್ ನೋಡ್ರಿ ವಿಜಿಲೆನ್ಸ್ ಅವೇರ್ನೆಸ್ 2022 ನ ವಿಷಯವೇನು ಅದರ ಥೀಮ್ ಏನಾಗಿತ್ತಪ್ಪ ಅಂತಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಕ್ಕಾಗಿ ಭ್ರಷ್ಟಾಚಾರ ಮುಕ್ತ ಭಾರತ ಎಂತ ಮುಕ್ತ ಭಾರತ ರೀ ಭ್ರಷ್ಟಾಚಾರ ಮುಕ್ತ ಭಾರತ ಓಕೆ ರೀ ಇದು ಅಕ್ಟೋಬರ್ 31 ನವೆಂಬರ್ 6 ನಡೆದಿದ್ರೆ ಇದನ್ನು ಯಾರಂದ್ರೆ ಸಿವಿಸಿ ಕೇಂದ್ರೀಯ ವಿಜಿಲೆನ್ಸ್ ಕಮಿಷನ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಆಚರಿಸ್ತೈತಿ ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೋ ಇದು ಸಂತಾನ ವರದಿಯ ಶಿಫಾರಸಿನ ಮೇಲೆಗೆ ಇಲ್ಲಿ ಕ್ವಶನ್ ಹೆಂಗ್ ಬರ್ತೈತಿ ನೋಡ್ರಿ ಸಂತಾನ ವರದಿ ಯಾವುದಕ್ಕೆ ಸಂಬಂಧಪಟ್ಟದಂದ್ರೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಸಂತಾನಂ ವರದಿ ಆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲು ಏನ್ ಮಾಡ್ತಾರೆ ಅಂದ್ರೆ ಸಿವಿಸಿಯನ್ನ ಪ್ರಾರಂಭಿಸ್ತಾರೆ ನೆಕ್ಸ್ಟ್ ಮಾರ್ಸ್ ರಿಕಾನ್ ಸನ್ಸ್ ಆರ್ಬಿಚರ್ ಯಾವ ಬಾಹ್ಯಾಕಾಶ ಸಂಸ್ಥೆಯ ಆರ್ಬಿಚರ್ ಆಗಿದೆ ನಾಸಾದ ಇಲ್ಲಿ ಏನಂದ್ರ ನಾಸಾದ ಮಂಗಳ ಗ್ರಹಕ್ಕೆ ನೌಕೆ ಕಳಿಸಿರಲ್ರಿ ಅದರಿಂದ ಏನಂತಂದ್ರ ಒಂದು ಚಿತ್ರ ಬಿಡುಗಡೆ ಬರುತ್ತೆ ಇಡೀ ಮಾನವ ಕುಲವೇ ಒಂದು ಆಶ್ಚರ್ಯ ಪಡುವಂತಹದ ಒಂದು ಚಿತ್ರ ಬರ್ತೈತಿ ಏನಂದ್ರ ಅದ್ ನೆಕ್ಸ್ಟ್ ಲೈನ್ ಆಗಿ ತೋರಿಸ್ತೇನೆ ನಿಮ್ಗೆ ಯಾವ ಚಿತ್ರ ತೆಗಿತು ಆ ಚಿತ್ರ ತೆಗೆದ ಸಾಧನೆ ಯಾವ್ದಪ್ಪ ಅಂದ್ರೆ ಇನ್ಸೈಟ್ ಇನ್ಸೈಟ್ ಸರ್ ಇನ್ನೊಂದು ಅಂತಾರೆ ನೀವು ಏನಂತ ಸರ್ ಏನ್ರಿ ಭಾಳ ಬರಾಕತ್ತವ್ರಿ ಇವೆಲ್ಲ ನಾಸಾದಾರ ಬಿಟ್ರು ಜಾಕ್ಸಾದಾರ ಬಿಟ್ರು ಸ್ಪೇಸ್ ಎಕ್ಸ್ ಬಂದ ನಮ್ಮ ಇಸ್ರೋ ಬಂತು ಅಂತೇಳಿ ಕನ್ಫ್ಯೂಸ್ ಆಗ್ಬಾರ್ದಂದ್ರೆ ಏನು ಮಾಡೋದಂದ್ರೆ ಇವೇನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಇರ್ತಾವಲ್ರಿ ಅವನ್ನೆಲ್ಲ ಒಂದು ಸೈಡ್ ಬರ್ಕೋತ ಹೋಗೋದು ಬರೆಯಕ್ಕಾಗಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ನೌಕರಿ ಬೇಕು ಓಕೆ ಒಂದು ಸೈಡ್ ಬರ್ಕೋತ ಹೋಗ್ಬೇಕು ಯಾವುದೇ ವರ್ಕನ್ನ ಹಾರ್ಡ್ ಆಗಿ ಮಾಡೋದಕ್ಕಿಂತ ಸ್ಮಾರ್ಟ್ ಆಗಿ ರೆಗ್ಯುಲರ್ ಆಗಿ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ ಅದಕ್ಕೆ ನೀವು ರೆಗ್ಯುಲರ್ ಯಾರು ಓದಾಕತ್ತಿರಲ್ಲ ಇವನ್ನೆಲ್ಲ ಒಂದೇ ಕಡೆ ಬರ್ಕೊಂಡ್ರೆ ಆಟೋಮೆಟಿಕ್ ಗೊಂದಲ ಅನ್ನೋದ ಬರುದಿಲ್ಲ ಈ ಮಾರ್ಸ್ ರಿಕಾನ್ ಸನ್ಸ್ ಆರ್ಬಿಚರ್ ಏನ್ ಕಂಡು ಹಿಡಿತು ನೋಡ್ರಿ ನೋಡ್ರಿ ಮಂಗಳಗ್ರಹ ಕರ್ಕೊಂಡ್ ಹೊಂಟಿವ್ರಿ ಬಂದ್ ಬಿಡ್ರಿ ಎಲ್ಲರೂ ಫ್ರೀಯಾಗಿ
ಮಂಗಳ ಗ್ರಹದ ಮೇಲೆ ಈ ಮಂಜು ಹೋಯ್ತು ಅಂತ ಹೇಳಿ ಏನ್ರಿ ಮಂಗಳ ಗ್ರಹದಲ್ಲಿ ಮಂಜು ಹೋಯ್ತು ಅಂತ ಹೇಳಿ ಈ ಮಂಜು ಏನ ಇಂಗಾಲದ ಡೈ ಆಕ್ಸೈಡ್ ಅತಿ ಹೆಚ್ಚಾಗಿರೋದ್ರಿಂದ ಆಯ್ತು ಅಥವಾ ನೀರಿನ ಅಂಶ ಆಯ್ತು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲಕಾರಿ ಸಂಗತಿ ಖ್ಯಾತ ವಿಜ್ಞಾನಿಗಳು ಬಹಳಷ್ಟು ಡಿಸ್ಕಸ್ ಮಾಡುವಂಥದ್ದು ಇದು ಮಂಗಳ ಗ್ರಹ ಇದು ಮಂಜು ಏನು ಇಂಗಾಲ ಡೈ ಆಕ್ಸೈಡ್ ಅದಕ್ಕೆ ರೀಸನ್ನು ಅಥವಾ ನೀರಿನ ಅಂಶ ಜಾಸ್ತಿ ಆಯಿತು ಅನ್ನೋದನ್ನು ಭಾರಿ ಕುತೂಹಲಕಾರಿ ಸಂಗತಿ ಆಗೈತೆ ಅದು ನೆಕ್ಸ್ಟ್ ನೋಡ್ರಿ ಆಕ್ರಮಣಕಾರಿ ಕಳೆಗಳಾದ ಸೆನ್ಸ್ಪೆಕ್ಟ ಬಿಲಿಸ್ ಲಂಟಾನಾ ಕ್ಯಾಮ್ರಾ ಸರಿ ಏನ್ರಿ ಈ ನಮ್ಮನೆ ಹೆಸರಿವ ಸುಮ್ಮನೆ ಆಕ್ಸಲ್ ಓದ್ಬೇಕು ನೆನಪು ಬಿಡ್ತೈತೆ ಅಷ್ಟು ಬೇರೆ ಏನಿಲ್ಲ ಇದ್ರು ಕಂಡು ಹಿಡಿಯಕ್ಕೆ ಏನೋ ಓದಲ್ಲ ಸೆನ್ಸ್ಪೆಕ್ಟ ಬಿಲಿಸ್ ಮತ್ತು ಲಂಟಾನಾ ಒಂದು ಕ್ಯಾಮ್ರಾ ಒಂದು ಬಿಲಿಸ ನೆನಪಿಟ್ಟು ಬಂದ್ರೆ ಮುಗೀತು ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಪಾಯಕಾರಿಯಾಗಿ ಬೆಳೆಯುತ್ತಿದೆ ಏನಾಯ್ತರ ಈ ಹುಲಿ ಸಂರಕ್ಷಿತ ಸ್ಥಾನದಲ್ಲಿ ಈ ಕಳೆಗಳು ಜಾಸ್ತಿ ಬೆಳೆಯಾಕತ್ತಾವು ಇದರಿಂದ ಅಲ್ಲಿ ಜೀವ ವೈವಿಧ್ಯತೆಗೆ ಪ್ರಾಬ್ಲಮ್ ಆಗೈತೆ ಅಂತ ಹೇಳಿ ಕಳವಳ ವ್ಯಕ್ತಪಡಿಸಾರು ಎಲ್ಲಿ ಅಂದ್ರೆ ಇದು ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶ ಇದು ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿದೆ ಮಧುಮಲೈ ಹುಲಿ ಸಂರಕ್ಷಿತ ತಾಣ ಎಲ್ಲಿತ್ತು ಅಂತ ಕೇಳ್ತಾರೋ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯಲ್ಲಿ ಇದರ ಉತ್ತರಕ್ಕೆ ನಮ್ಮ ಬಂಡೀಪುರ್ ಹುಲಿ ಸಂರಕ್ಷಣಾ ಸ್ಥಳ ಅನಂತರ ಕೇರಳದ ವೈನಾಡ್ ವನ್ಯಜೀವಿ ಅಭಯಾರಣ್ಯ ಅಂತ ಐತ್ರಿ ಅರ್ಥ ಆಗೈತ್ರಿ ನೆಕ್ಸ್ಟ್ ಮೌಂಟ್ ಲೋವಾ ವೋಲ್ಕ್ಯಾನೋ ಜ್ವಾಲಾಮುಖಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಇತ್ತೀಚೆಗೆ ನೋಡ್ರಿ ಮೌಂಟ್ ಲೋವಾ ಜ್ವಾಲಾಮುಖಿ ಇದು ಮತ್ತೆ ಸ್ಫೋಟಗೊಳ್ಳುವ ಸಾಧ್ಯತೆ ಜಾಸ್ತಿ ಐತಿ ಅದಕ್ಕೆ ಏನು ಮಾಡಿದಾರಪ್ಪ ಅಂತಂದ್ರೆ ಮೌಂಟ್ ಲೋವಾ ಜ್ವಾಲ ಬಗ್ಗೆ ಒಂದು ಕ್ವಶನ್ ಓಕೆ ಇದು ಹವಾಯಿ ದ್ವೀಪದಲ್ಲಿದೆ ಎಲ್ಲಿತ್ರಿ ಹವಾಯಿ ದ್ವೀಪದಲ್ಲಿ ಹವಾಯಿ ದ್ವೀಪದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ನಮ್ಮ ಭಾರತ ದೇಶದಾಗ ಯಾವ ಜ್ವಾಲಾಮುಖಿ ಬ್ಯಾರನ್ ಜ್ವಾಲಾಮುಖಿ ಅಂಡಮಾನ್ ದ್ವೀಪದಾಗ ನಾರ್ಕೊಂಡಂ ಜ್ವಾಲಾಮುಖಿ ಅಂಡಮಾನ್ ದ್ವೀಪದಾಗ ಇನ್ನು ಡೆಕ್ಕನ್ ಟ್ರ್ಯಾಪ್ ಅಂತ ಹೇಳಿ ಅದು ಮಹಾರಾಷ್ಟ್ರದಾಗ ಅಂದ್ರೆ ಜ್ವಾಲಾಮುಖಿ ಸ್ಥಳ ಅಲ್ಲ ಅದು ಪ್ರದೇಶ ಅನಂತರ ದಿನದ ಹಿಲ್ಸ್ ಅಂತ ಹೇಳ್ರಿ ಇದು ಹರಿಯಾಣದಾಗ ಕಂಡು ಬರ್ತೈತಿ ಇಂಪಾರ್ಟೆಂಟ್ ಇದ್ರೊಳಗ್ ನೋಡ್ರಿ ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಆಕ್ಟಿವ್ ವೋಲ್ಕ್ಯಾನೋ ಆಗಾಗ ಆಗಾಗ ಮುಖ ತೋರ್ಸೋಕತಿ ಯಾವ್ದಂದ್ರ ಬ್ಯಾರನ್ ಬ್ಯಾರನ್ ಅಂದ್ರ ಬ್ಯಾಡ ಬ್ಯಾಡ ಅಂದ್ರೂ ಬರ್ತೈತೆ ಅಂದಂಗ ಬ್ಯಾರನ್ ನೆನಪಿಡ್ಬೋದು ಕೋಡ್ ಮಾಡಕ ಹಿಂಗೆ ಇರಬೇಕಂತ ಏನಿಲ್ಲ ನಿಮಗೆ ಏನೇನು ನೆನಪು ಬರ್ತೈತೆ ಅದನ್ನೆಲ್ಲ ಕೋಡ್ ಮಾಡ್ಬೋದು ಟೋಟಲಿ ನಮ್ಮ ಉದ್ದೇಶ ಎಕ್ಸಾಮ್ ಪಾಸ್ ಆಗೋದು ಓಕೆ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ನ ನೂತನ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂದ್ರೆ ತಯ್ಯಬ್ ಅಕ್ರಮ್ ಹಾಕಿ ಫೆಡರೇಷನ್ ಪಾಕಿಸ್ತಾನದ ವ್ಯಕ್ತಿ ಸೆಲೆಕ್ಟ್ ಆಗಿದನು ಈ ಮುಂಚೆ ಇವ್ರು ಏನಂದ್ರಪ್ಪ ಏಷ್ಯನ್ ಹಾಕಿ ಫೆಡರೇಷನ್ ನ ಸಿಇಒ ಆಗಿದ್ರು ಅಲ್ಲಿಂದ ಇದು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ ಅವರು ಇದರ ಕೇಂದ್ರ ಕಚೇರಿ ಎಲ್ಲಿತ್ತಂದ್ರೆ ಸ್ವಿಟ್ಜರ್ಲೆಂಡ್ನ ಲೌಸನ್ನದಲ್ಲಿ ಕೇಂದ್ರ ಕಚೇರಿ ನೆಕ್ಸ್ಟ್ ಗ್ರಾಮ ಸ್ವರಾಜ್ಯಕ್ಕೆ ಸ್ವಗ್ರಾಮ ಫೆಲೋಶಿಪ್ ಆರಂಭಿಸಿದ ವಿಶ್ವವಿದ್ಯಾಲಯ ಯಾವುದು ಅಂತ ಹೇಳಿ ಫೆಲೋಶಿಪ್ ಇದೊಂದು ಯಾವ ರೀತಿ ಕಾನ್ಸೆಪ್ಟ್ ಐತೆ ನೋಡ್ರಿ ಸ್ವಗ್ರಾಮ ಸ್ವರಾಜ್ಯಕ್ಕಾಗಿ ಸ್ವಗ್ರಾಮ ಫೆಲೋಶಿಪ್ ಅನ್ನೋದು ಅಲ್ಲಿ ಒಂದು ಹಳ್ಳಿಯನ್ನ ಗುರುತಿಸ್ತಾರೋ ಗುರುತಿಸಿದ ನಂತರ ಅಲ್ಲಿ ಇಬ್ಬರಿಂದ ಮೂರು ಜನನ ಗುರುತಿಸ್ತಾರೆ ಹಳ್ಳಿಯನ್ನ ಅಭಿವೃದ್ಧಿ ಮಾಡುವಂತಾರನ್ನ ಅವರಿಗೆ ಮಂತ್ಲಿ 5,000 ಸ್ಟೈಪಂಡ್ ಈ ರೀತಿ ಕೊಟ್ಟ ಒಟ್ ಟೋಟಲಿ ಉದ್ದೇಶ ಏನಪ್ಪ ಹಳ್ಳಿಗಳ ಅಭಿವೃದ್ಧಿ ಇದು ಯಾವ್ದು ಕಾನ್ಸೆಪ್ಟ್ ಅಪ್ಪ ಅಂತಂದ್ರ ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಲ್ಲೈತ್ ಕೇಳ್ತಾರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಲ್ಲೈತಂದ್ರ ಗದಗದಾಗ ಐತಿ ಎಲ್ರಿ ಗದಗ ಇದನ್ನು ದೇಶದಲ್ಲಿ ಮೊದಲಿಗೆ ಪರಿಚಯ ಮಾಡಿದ್ರು ಗ್ರಾಮಗಳ ಅಭಿವೃದ್ಧಿಗಾಗಿ ಇಂಥ ಕ್ವಶನ್ ಕೆ ಪಿ ಎಸ್ ಸಿ ಎಕ್ಸಾಮ್ ಅಂತ ಭಾರಿ ಪವರ್ಫುಲ್ ಕ್ವಶನ್ಸ್ ನೆಕ್ಸ್ಟ್ ನೋಡ್ರಿ ವಂಗಲ್ ನೃತ್ಯ ಯಾವ ಸಮುದಾಯದ ಪ್ರಮುಖ ನೃತ್ಯವಾಗಿದೆ ವಂಗಲ್ ಇದು ಗಾರೋ ಸಮುದಾಯ ಗಾರೋ ಅಂದ್ರೆ ಗೊತ್ತಿರಬೇಕು ಗಾರೋ ಕಾಸಿ ಎಲ್ಲಿ ಬರ್ತದೆ ಬೆಟ್ಟಗಳು ಮೇಘಾಲಯ ಓಕೆ ಮೇಘಾಲಯದ ಉಮಿಯಂ ಸರೋವರದ ಬಳಿ ರೈಸಿಂಗ್ ಸನ್ ವಾಟರ್ ಬೆಸ್ಟ್ ನೋಡ್ರಿ ಇದನ್ನು ಕೇಳ್ತಾರೆ ರೈಸಿಂಗ್ ಸನ್ ವಾಟರ್ ಬೆಸ್ಟ್ ಎಲ್ಲಿ ನಡೆದಿದೆ ಅಂತ ಕೇಳಿದ್ರು ಮೇಘಾಲಯದ ಹಾಕ್ಬೇಕು ಗಾರೋ ಸಮುದಾಯದ ನೋಡ್ರಿ ಅಣ್ಣಗಳು ಹೆಂಗ್ ಡ್ಯಾನ್ಸ್ ಹೊಡತಾರ ನೋಡ್ರಿ ಓಕೆ ಈ ಇಮೇಜ್ ಬತ್ತಂದ್ರ ಗ್ಯಾರೋ ಸಮುದಾಯ ನೆನಪಿಡ್ಬೇಕು ಬುಡಕಟ್ಟು ಸಮುದಾಯ ಬಂದಾಗ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರ ಅಂಡಮಾನ್ ನಿಕೋಬಾರ ಏನು ದ್ವೀಪ ಸಮೂಹದಾಗ ಏನು ಬುಡಕಟ್ಟು ಜನ ಆಗ್ಬಿಡುತ್ತೆ ಅದನ್ನ ಭಾಳ ನೆನಪಿಡ್ಕೋಬೇಕು ಅದು ಭಾಳ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ AD-1 ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಿಸಿದೆ ನಮ್ಮ ದೇಶ ಭಾರತ ಹೆಮ್ಮೆಯ ಭಾರತ ಓಕೆ ಅಭಿವೃದ್ಧಿ ಪಡಿಸಾರೋ DRDO ಓಕೆ DRDO ಕೆಲಸನ ಅದು ಓಕೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಓಕೆ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಓಕೆ ಇದನ್ನ ಎಲ್ಲಿ ಪರೀಕ್ಷೆ ಮಾಡಿರಪ್ಪ ಅಂದ್ರೆ ಕ್ಷಿಪಣಿ ಒಡಿಶಾದ ಅಬ್ದುಲ್ ಕಲಾಂ ದ್ವೀಪ ನಾಟ್
ದಿಲ್ಲಿ ದ್ವೀತ್ರೆ ದ್ವೀಪದಲ್ಲಿ ಪರೀಕ್ಷೆ ಮಾಡಲಾಯಿತು ಒಡಿಶಾದ ಅಬ್ದುಲ್ ಕಲಾಂ ಪ್ರಶ್ನೆ ಹೆಂಗ ಹೇಳ್ತಾರೆ ಅಬ್ದುಲ್ ಕಲಾಂ ದ್ವೀಪ ಎಲ್ಲಿ ಕಂಡುಬರುತ್ತೆ ಒಡಿಶಾ ಕರಾವಳಿಯಲ್ಲಿ ಇತರದ ಸಾಮರ್ಥ್ಯ ಏನಂದ್ರೆ ಭೂಮಿಯ ಮೇಲಿನೋ ಸೈ ಬಾಹ್ಯ ವಾತಾವರಣದಾಗೂ ಸೈ ಇಲ್ಲಿ ಬಂದರೂನು ಹೊಡೆದು ಬಿಡ್ತೇವು ಮೇಲ್ಗಡೆ ಬಂದರೂನು ಹೊಡೆದು ಬಿಡ್ತೇವು ಓಕೆ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಎಥೆನಾಲ್ ಬಾರಿ ಇಂಪಾರ್ಟೆಂಟ್ ಎಕಾಲಜಿ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಕೆಎಸ್ ಪ್ರಿಲಿಮ್ಸ್ ಆಗ ಮೇನ್ಸ್ ಆಗ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೂ ಬಹಳ ಇಂಪಾರ್ಟೆಂಟ್ ಏಷ್ಯಾದಲ್ಲಿ ಅತಿ ಹೆಚ್ಚು ಎಥೆನಾಲ್ ಉತ್ಪಾದಿಸುವ ರಾಜ್ಯ ಯಾವುದಂದ್ರೆ ಕರ್ನಾಟಕ ಎಥೆನಾಲ್ ಎಲ್ಲಿ ಜಾಸ್ತಿ ಬಳಸ್ತಾರೆ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಜಾಸ್ತಿ ಬಳಸ್ತಾರೆ 10% ಇತ್ತು ಅದನ್ನ 20% ಮಾಡೋದ್ರೆ ನಮ್ಮ ದೇಶ ಮುನ್ನಡೆದಿತ್ತು 20% ಮಾಡಿದ್ರೆ ಇದರ ಬೆರೆಸೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬೆರೆಸೋ ಉದ್ದೇಶ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಕಡಿಮೆ ಬಿಡುಗಡೆ ಆಗ್ತಿದೆ ಇದನ್ನು ಬಳಸೋದ್ರಿಂದ ಓಕೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಉದ್ದೇಶ ಈ ಎಥೆನಾಲ್ ಅನ್ನ ಕೃಷಿ ತ್ಯಾಜ್ಯಗಳಿಂದ ಉತ್ಪಾದನೆ ಮಾಡುತ್ತದೆ ನೆಕ್ಸ್ಟ್ ಏರ್ಬಸ್ ಇದು ಯಾವ ದೇಶದ ಕಂಪನಿ ಫ್ರಾನ್ಸ್ ದೇಶದ ಕಂಪನಿ ಏರ್ಬಸ್ ಯಾವುದೇ ಫ್ರಾನ್ಸ್ ದೇಶ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ರಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇವರಿಗೆ ಏನು ಮಾಡಿದರು ಆಹ್ವಾನ ನೀಡಿದರು ಅದಕ್ಕೆ ಏರ್ಬಸ್ ಕಂಪನಿ ಬಗ್ಗೆ ಗೊತ್ತಿರಲಿ ನೆಕ್ಸ್ಟ್ ಇದು ಇಳಾಭಟ್ ಆಗ್ಬೇಕ್ರಿ ಇಳಾಭಟ್ ಇಳಾಭಟ್ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಸ್ವಯಂ ಉದ್ಯೋಗ ಮಹಿಳಾ ಸಂಘ ಸೇವಾ ಅಂತ ಕರೀತಾರೆ ಸೇವಾ ಸೇವಾ ಸಂಸ್ಥೆ ಯಾರಿಗೆ ಸಂಬಂಧಿಸಿದ ಕೇಳ್ರ ಇಳಾಭಟ್ ಇವ್ರ ಬಗ್ಗೆ ಕ್ವಶನ್ ಬರೋ ಕಾರಣ ರೀಸನ್ ಏನಪ್ಪ ಅಂದ್ರೆ ಇತ್ತೀಚೆಗೆ ಇಳಾಭಟ್ ಅವರು ಏನಾದ್ರು ಮರಣ ಹೊಂದಿದಾರು ಅದಕ್ಕೆ ಇಳಾಭಟ್ ಹತ್ತೊಂಬತ್ತು ಇವರಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ರಾಮನ್ ಮ್ಯಾಗ್ಸೆಸೆ ಕೊಡೋರು ಫಿಲಿಪೈನ್ಸ್ ದೇಶವರ 1980 ರೈಟ್ ಲೈವ್ಲಿಹುಡ್ ಅನಂತರ ಪದ್ಮಭೂಷಣ ಆಮೇಲೆ ನಿವಾನು ಶಾಂತಿ ಪ್ರಶಸ್ತಿ ಇವನ್ನೆಲ್ಲ ಬರೀ ಉದ್ದೇಶ ಇಷ್ಟೇ ಸ್ನೇಹಿತರೆ ಬೈ ಚಾನ್ಸ್ ಪಿ ಎಸ್ ಐ ಎಕ್ಸಾಮ್ದಾಗ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಎಕ್ಸಾಮ್ ಏನಿರ್ತಾವಲ್ಲ ಅಲ್ಲಿ ಸ್ಟೇಟ್ಮೆಂಟ್ ಕ್ವಶನ್ ಬಂದಪ್ಪ ಅಂತಂದ್ರೆ ಇದ್ರ ಬಗ್ಗೆ ಜಸ್ಟ್ ನೀವು ಪ್ರೈಸ್ಗಳು ನೆನಪಿಲ್ದಿರೋಕ್ಕೂ ಅಟ್ಲೀಸ್ಟ್ ಹೌದಲ್ಲ ಪ್ರೈಸ್ ಕೊಟ್ಟದ್ನ ಕ್ಲಾಸ್ನ ಕೇಳಿದೇನೆ ಅಂತ ನೆನಪು ಬಂದ್ರೆ ಸಾಕು ಒಂದು ಕ್ವಶನ್ ಹೊಡಿಬೋದು ಆ ನಿಟ್ಟಿನಲ್ಲಿ ಇದನ್ನು ಹಾಕಿರ್ತೇನೋ ನೆಕ್ಸ್ಟ್ ಇಸ್ರೇಲ್ನ ಇತಿಹಾಸದಲ್ಲಿ ಚಿಕ್ಕ ರಾಷ್ಟ್ರ ಆದ್ರೂ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇಸ್ರೇಲ್ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾದ ಹೆಗ್ಗಳಿಕೆ ಯಾರದು ಬೆಂಜಮಿನ್ ನೇತನ್ಯಾಹು ಬೆಂಜಮಿನ್ ನೇತನ್ಯಾಹು ಮತ್ತೊಮ್ಮೆ ಮರು ಆಯ್ಕೆ ಆಗಿದಾರ ನೂತನವಾಗಿ ಅದಕ್ಕೆ ಇದು ಕ್ವಶನ್ ಬೇರೆ ರೀತಿ ಫ್ರೇಮ್ ಮಾಡಿದನ್ನ ಏನಂದ್ರೆ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಆದವರ ಅಂತೇಳಿ ಯಾವ ಪಕ್ಷ ಲಿಕ್ವಿಡ್ ಪಕ್ಷ ಇನ್ನು ಪ್ರಶ್ನೆ ನೋಡ್ರಿ ಇಸ್ರೇಲ್ನ ಸಂಸತ್ತಿನ ಹೆಸರು ನೆಸೆಟ್ ಯಾವ ಸೆಟ್ಟ ನೆಸೆಟ್ ನೋಡ್ರಿ ಹೆಂಗೆ ಸ್ಮೈಲ್ ಗದ್ರವಟ್ಟ ಸ್ಮೈಲ್ ಸಿಗ್ತೈತೆ ನೋಡ್ರಿ ಅಂತ ತಿಳ್ಕೊಂಬಿಡ್ರಿ ದೇಶದಲ್ಲಿಗೆ ಅತ್ಯುತ್ತಮ ಸುರಕ್ಷತೆ ಮತ್ತು ಭದ್ರತೆ ಹೊಂದಿರುವ ಸ್ಮಾರ್ಟ್ ಸಿಟಿ ಪ್ರಶಸ್ತಿಗೆ ಸ್ಟೇಟ್ ಕರೆಂಟ್ ಅಫೇರ್ಸ್ ರೀ ಭಾಜನಾದ ನಗರ ದಾವಣಗೆರೆ ಕೊಡುವಂತಹ ಸಚಿವಾಲಯ ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅದನ್ನ ಸ್ಮಾರ್ಟ್ ಸಿಟಿ ಮಾಡುವಂತಹ ಸಚಿವಾಲಯನೂ ಇದೆ ನೆಕ್ಸ್ಟ್ ಕೊರೋನಲ್ ರಂಧ್ರಗಳನ್ನು ಯಾವ ಆಕಾಶದ ಕಾಯದ ಮೇಲೆ ಕಂಡು ಹಿಡಿಯಲಾಗಿದೆ ಸೂರ್ಯನ ಮೇಲೆ ನಾವು ಸುಮ್ಮ ಬಿಡಿದ್ರು ಒಟ್ಟರೆ ಮಾನವರ ಬಾಲ್ ಡೇಂಜರ್ ಎಲ್ಲ ಬಿಟ್ಟು ನೋಡಿ ಸೂರ್ಯನ ಮೇಲ್ರೆ ಕೊರೋನಲ್ ಹೋಲ್ಸ್ ಕಂಡು ಬರ್ತಾವಲ್ಲ ಬ್ಲ್ಯಾಕ ಇದನ್ನ ಚಿತ್ರ ಯಾರು ತಂದ್ರೆ ಸೋಲಾರ್ ಡೈನಾಮಿಕ್ಸ್ ಅಬ್ಸರ್ವೇಟರಿ ಯಾವ ದೇಶ ಅಂದ್ರೆ ನಾಸಾ ನಾಸಾ ಅಂದ ತಕ್ಷಣ ಬರ್ಬೇಕ್ಯಾನ ಅಮೇರಿಕಾ ಅಮೇರಿಕಾ ನಾಸಾದವರು ಈ ಕೊರೋನಲ್ ರಂಧ್ರಗಳು ಎಲ್ಲಿ ಕಂಡು ಬರ್ತಾವ ಕೇಳ್ರ ಸೂರ್ಯನ ಮೇಲೆ ಈ ಡೈನಾಮಿಕ್ಸ್ ಅಬ್ಸರ್ವೇಟರಿ ಈ ಚಿತ್ರ ತೆಗೆದಿದೆ ನೆಕ್ಸ್ಟ್ ರಾಣಿಪುರ್ ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ ಉತ್ತರ ಪ್ರದೇಶ ಇತ್ತೀಚೆಗೆ ರಾಣಿಪುರ ಇದೇನಂದ್ರೆ 53ನೇ ಭಾರತದ 53ನೇ ಹುಲಿ ಸಂರಕ್ಷಿತ ಪ್ರದೇಶ ಇನ್ನುಳಿದ 3 ಸಂರಕ್ಷಿತ ಪ್ರದೇಶ ನೋಡ್ರಿ ಉತ್ತರ ಪ್ರದೇಶದಾಗೇನು ಪಿಲಿಭಾತ ದುದ್ವಾ ಮತ್ತು ಅಮ್ಮನ್ಗಢ್ ಪಿಲಿಭಾತ ದುದ್ವಾ ಮತ್ತು ಅಮ್ಮನ್ಗಢ್ ಹುಲಿ ಬಂದ ತಕ್ಷಣ ಕ್ವಶನ್ಗಳು ಇಮಿಡಿಯೇಟ್ ಬರಕ್ ಸ್ಟಾರ್ಟ್ ಆಗ್ಬೇಕು ನಮಗೆ ಅರ್ಥ ಆಗತ್ರಿ ಹುಲಿಕ್ಕಿಂತ ಮುಂಚೆ 2015 ಪಿ ಎಸ್ ಐದಾಗ ಪ್ರಶ್ನೆ ಕೇಳಿದಾರ್ರಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಇರುವುದಕ್ಕಿಂತ ಮುಂಚೆ ಯಾವ್ದಿತ್ತು ಅಂತ ಕೇಳ್ರ ಯಾವ್ದಿತ್ತು ಲಯನ್ ಓಕೆ ಸಿಂಹ ನಮ್ಮ ರಾಷ್ಟ್ರೀಯ ಪ್ರಾಣಿ ಇತ್ತು ಆದ್ರೆ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತೇಳಿ ಕೇಳ್ರ ಆನೆ ಅಂತ ಹಾಕ್ಬೇಕು ಯಾವ್ದಂತ ಹಾಕ್ಬೇಕ್ರಿ ಆನೆ ಪಾರಂಪರಿಕ ಪ್ರಾಣಿ ಹುಲಿ ಯಾವಾಗ ಬರ್ತಾರ 1973ದಾಗ ಅಂತಾರಾಷ್ಟ್ರೀಯ ಹುಲಿ ದಿನ ಜುಲೈ 29 ಅಂದ್ರೆ ಓದಾಕ ಏನಪ್ಪ ಅಂದ್ರೆ ಒಂದ್ ಬತ್ ಅಂದ್ರೆ ಮಿನಿಮಮ್ 4-5 ಪಾಯಿಂಟ್ಸ್ ಗೊತ್ತಿರು ಬಹಳ ಡೆಪ್ತ್ ಹೋಗಿ ಉಪಯೋಗ ಇಲ್ಲ ಅದನ್ನ ಹೇಳ್ತಾನೆ ನಿಮಗೆ ಎಲ್ಲ ಗೊತ್ತಿರಬೇಕು ಸ್ವಲ್ಪ ಸ್ವಲ್ಪ ಗೊತ್ತಿರಬೇಕು ಓಕೆ ಹುಲಿ ಆದ್ರೆ
ನೀ ಹುಲುಗಳು ನೆನಪಿಟ್ಕೋಬೇಕದನ್ನ ಇನ್ನ ಅಪ್ರಿಯೇಟ್ ಕ್ವೆಶ್ಚನ್ ನೋಡಾದರೆ ಸರಿ ಏನ್ರಿ ನಮ್ಮ ಜೀವನನ ಅದರ ಕೊಂಡಿತ್ತೆ ಅನ್ಬೇಡ್ರಿ ಕಿಂಗ್ ಕೋಹ್ಲಿ ರೀ ಇವ್ರ ಫೋಟೋ ಪಿಕ್ಚರ್ ಹಾಕಕ್ಕೆ ರೀಸನ್ ಏನಪ್ಪ ಅಂತಂದ್ರೆ ಐಸಿಸಿ ಅವರು ಪ್ಲೇಯರ್ ಆಫ್ ದಿ ಮಂತ್ ಅಂತ ಹೇಳಿದ್ರು ಅಕ್ಟೋಬರ್ ತಿಂಗಳದ ಪ್ಲೇಯರ್ ಆಫ್ ದಿ ಮಂತ್ ಪ್ಲೇಯರ್ ಆಫ್ ದಿ ಮಂತ್ ಯಾರಿಗೆ ಸಿಕ್ತಂದ್ರೆ ವಿರಾಟ್ ಕೊಹ್ಲಿ ಎಲ್ಲರೂ ಏನಂತಾರೋ ಒಂದ್ ತಿಂಗಳಿಂದ ವಿರಾಟ್ ಕೊಹ್ಲಿ ರಿಸೈನ್ ಕೊಡೋದು ಚಲೋ ರಿಸೈನ್ ಕೊಡೋದು ಚಲೋ ಅದನ್ನೆಲ್ಲ ಸಹಿಸ್ಕೊಂಡು ಸಣ್ಣಾರಿಗೆ ಎಕ್ಸಾಂಪಲ್ ನಾವು ಓದಾರಿಗೆ ನಮಗೆ ಪೊಲೀಸ್ ಎಕ್ಸಾಮ್ ನಮ್ಮ ಎಕ್ಸಾಮ್ ಒಳಗೆ ಗುಡ್ಡಾರ ಅವ್ರ ಕರಿಯರನ್ನು ಮೇಂಟೆನ್ಸ್ ಮಾಡ್ಕೊಳ್ಳೋದು ಅವ್ರಿಗೆ ಬಹಳ ಸಿಕ್ಕಾಪಟ್ಟಿ ಸಮಸ್ಯೆ ಆಗಿರ್ತೈತಿ ಬಟ್ ಎಲ್ಲ ಟೀಕೆಗಳನ್ನ ಕೇಳಿ ಕೇಳಿ ಎಲ್ಲ ಇವನು ಮುಗಿದೈತೆ 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 ಅಂತೇಳಿ ವರ್ಲ್ಡ್ದಾಗ ಎಲ್ಲರೂ ಅಂದ್ರೆ ಅವನ ಮನುಷ್ಯನಾಗ ಅನ್ನಕ್ಕಿಲ್ಲ ನಂದು ಮುಗಿದಿಲ್ಲ ಇನ್ನ ಸ್ಟಾರ್ಟ್ ಮಾಡ್ತಾನೆ ಅಂತೇಳಿ ಮಾಡಿ ತೋರಿಸಿದ್ರು ಓಕೆ ನಾವು ಹಂಗೆ ಇರ್ಬೇಕು ನೆಕ್ಸ್ಟ್ ನೋಡ್ರಿ ಪ್ರೀಟ್ ಕ್ವೆಶ್ಚನ್ಸ್ದಾಗ ಸ್ವತಂತ್ರ ಭಾರತದ ಮೊದಲ ಮತದಾರ ಯಾರು ಶ್ಯಾಮ್ ಸರಣ್ ನೇಗಿ ಇತ್ತೀಚೆಗೆ ಅಜ್ಜ ಏನು ಮಾಡಪ್ಪ ಅಂದ್ರೆ ತಿರ್ಕೊಂಡ ಅದಕ್ಕೆ ಇವರು ಕ್ವೆಶ್ಚನ್ ಫಸ್ಟ್ ವೋಟ್ ಹಾಕಿದ ದಿನ ಅಕ್ಟೋಬರ್ 25 1951 ಇನ್ನು ಒಂದು ಕ್ಯಾಲೆಂಡರ್ ವರ್ಷದಲ್ಲಿ 1000 ಅಂತಾರಾಷ್ಟ್ರೀಯ ರನ್ ಗಳಿಸಿದ ಮೊದಲ ಭಾರತೀಯ ಒಂದು ಕ್ಯಾಲೆಂಡರ್ ವರ್ಷನಾಗ 1000 ರನ್ ಅತಿ ಹೆಚ್ಚು ಯಾರ್ಬಿಡಂದ್ರ ಸೂರ್ಯಕುಮಾರ್ ಯಾದವ್ ಸ್ಕೈ ಸೂರ್ಯಕುಮಾರ್ ಯಾದವ್ ಓಕೆ ಇವರು ಇನ್ಸ್ಪೈರ್ ಸ್ಟೋರಿನ ಎಲ್ಲರೂ 20 ವರ್ಷನಾಗ 21 ವರ್ಷನಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ರೆ ಇವರು 30 ವರ್ಷ ಆದ ನಂತರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಓಕೆ ಅದಕ್ಕೆ ಸೋಲನ್ನು ಅತಿ ಬೇಗನೆ ಒಪ್ಪಿಕೊಳ್ಳಬಾರದು ಯಾವ ಸಂಸ್ಥೆಯು ಇನ್ನೋವೇಷನ್ ಫಾರ್ ಯು ಪುಸ್ತಕದ 4ನೇ ಆವೃತ್ತಿಯನ್ನು ಪ್ರಾರಂಭಿಸಿತು ನೀತಿ ಆಯೋಗ ವೆಬ್ಸೈಟ್ ಕ್ವೆಶ್ಚನ್ ಯುದ್ಧ ಮತ್ತು ಸಶಸ್ತ್ರ ಸಂಘರ್ಷದಲ್ಲಿ ಪರಿಸರದ ಶೋಷಣೆಯನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನ ಯಾವುದಂದ್ರೆ ನವೆಂಬರ್ 6ನೇ ತಾರೀಕು ಪಾಸ್ ಮಾಡಿ ಮಾಡಿ ಬರ್ಕೊಂಡ ನೆನಪಿಟ್ಕೋರಿ ಭಾರತದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ ನವೆಂಬರ್ 7 ನೋಡ್ರಿ ಯಾವ ಭಾರತೀಯ ಸಶಸ್ತ್ರ ಪಡೆ ತನ್ನ ಹೊಸ ಮರೆಮಾಚುವಿಕೆಯ ಮಾದರಿಯ ಸಮವಸ್ತ್ರದ ಓಕೆರೆ ಬೌದ್ಧಿಕ ಆಸ್ತಿ ಹಕ್ಕುಗಳನ್ನು ನೋಂದಾಯಿಸಿಕೊಂಡಿದೆ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ನೌಕಾಸೇನೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಈ ರೀತಿ ಬಂದಾಗ ನೋಡ್ರಿ ಮರೆಮಾಚುವಿಕೆಯ ಮಾದರಿಯ ಸಮವಸ್ತ್ರ ಅಂದಾಗ ನಾವು ಬಹಳ ಸಿಕ್ಕಾಪಟ್ಟಿ ಕನ್ಫ್ಯೂಸ್ ಆಗಿಬಿಡ್ತೇವೆ ಯಾಕಂದ್ರೆ ಇಂಗ್ಲಿಷ್ನಿಂದ ಕ್ವಶನ್ ಕಾಫಿ ಆಗಿ ಬಂದಿರತೈತಿ ಓಕೆ ಅದಕ್ಕೆ ಇದ ಪ್ಯಾಟರ್ನ್ದಾಗ ಇದ ವರ್ಡ್ ಯೂಸ್ ಮಾಡಿ ಕ್ವಶನ್ ಕೊಡೋ ಉದ್ದೇಶನ ಅದ ನೆಕ್ಸ್ಟ್ ನೋಡ್ರಿ ಸೋನ್ಯೂಸ್ 2.1B ಮಧ್ಯಮ ವರ್ಗದ ಮಿಲಿಟರಿ ಸೋಯೇಜ್ ಆಗ್ಬೇಕ್ರೆ ಸಾರಿ ಸೋಯೇಜ್ 2.1B ಸೋಯೇಜ್ 2.1B ಮಧ್ಯಮ ವರ್ಗದ ಮಿಲಿಟರಿ ಉಪಗ್ರಹ ಉಡಾವಣೆ ರಾಕೆಟ್ ಅನ್ನು ಯಾವ ದೇಶ ಉಡಾವಣೆ ಮಾಡಿದ್ರೆ ರಷ್ಯಾ ಸೋಯೇಜ್ ಬರ್ತಂದ್ರೆ ರಷ್ಯಾ ಏನ್ ಜಾಸ್ತಿ ಏನ್ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಓಕೆ ಇನ್ನ ನಮ್ಮ ರಾಜ್ಯದಲ್ಲಿ ತೃತೀಯ ಲಿಂಗಿಗಳಿಗಾಗಿ ಒಂದು ಆಶ್ರಮ ಸ್ಟಾರ್ಟ್ ಮಾಡಿದ್ರು ಅದಕ್ಕೊಂದು ಜಾಗ ನಿಗದಿ ಮಾಡಿದಾರೆ ಪ್ಲೇಸ್ ಅದು ಎಲ್ಲಂತ ಕ್ವಶನ್ ಕೇಳಿದ್ರೆ ಬೆಂಗಳೂರು ಉತ್ತರದ ಗೊಂಡನಹಳ್ಳಿಯಲ್ಲಿ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನಂತರ ನೆಕ್ಸ್ಟ್ ನೋಡ್ರಿ 2026ರ ಪುರುಷ ಮತ್ತು ಮಹಿಳಾ ಹಾಕಿ ವಿಶ್ವಕಪ್ ಎಲ್ಲಿ ನಡೆಯಲಿದೆ ಬೆಲ್ಜಿಯಂನ ವಾವ್ರ್ ಒಂದು ಪ್ರದೇಶ ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ ಓಕೆ ಆಮ್ಸ್ಟರ್ಡ್ಯಾಮ್ನಲ್ಲಿ ಓಕೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿನ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿನ ಪಹರಿ ಜನಾಂಗೀಯ ಪಹರಿ ಪಹರಿ ಜನಾಂಗೀಯ ಗುಂಪನ್ನು ಪರಿಶಿಷ್ಟ ಪಂಗಡ ಅಂದ್ರೆ ST ಗುಂಪಿಗೆ ಸೇರಿಸಲು ಆಯೋಗ ವರದಿ ಮಾಡೈತಿ ಆ ಪಹರಿ ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರ್ತೈತಿ ಸಾರಿ ಯಾವ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ್ ಯಾವ್ದ್ರಿ ಜಮ್ಮು ಕಾಶ್ಮೀರ್ ನೆಕ್ಸ್ಟ್ ನೋಡ್ರಿ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮ್ಮೇಳನದಲ್ಲಿ ಯಾವ ವಲಯಕ್ಕೆ ಅತಿ ಹೆಚ್ಚು ಬಿಲ್ಡ್ ಫಾರ್ ವರ್ಲ್ಡ್ ಅಂತ ಹೇಳಿ ನಾವು ಬೆಂಗಳೂರದಾಗ ಏನ ಬಂಡವಾಳಗಾರನ ಏನ ಆಗಮಿಸಿ ಸ್ವಾಗತಿಸಿಕೊಂಡಿದ್ದಲ್ರಿ ಆ ಸಮ್ಮೇಳನದಲ್ಲಿ ಅತಿ ಹೆಚ್ಚು ನವೀಕರಿಸಬಹುದಾದ ಇಂಧನಕ್ಕೆ ಹೂಡಿಕೆ ಜಾಸ್ತಿ ಆಗೈತೆ ಓಕೆ ನೆಕ್ಸ್ಟ್ ಒನ್ ಲೈನರ್ ಕರ್ನಾಟಕ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರನ್ನಾಗಿ ಇತ್ತೀಚೆಗೆ ಯಾರನ್ನು ಆಯ್ಕೆ ಮಾಡಲಿದೆ ಅಶೋಕ್ ಕಶ್ಯಪ್ ಅಶೋಕ್ ಕಶ್ಯಪ್ ಓಕೆ ನೆಕ್ಸ್ಟ್ ಫ್ರೆಂಚ್ ಸರ್ಕಾರದ ಅತ್ಯುನ್ನತ ಗೌರವ ಚೆವಿಲಿಯರ್ ಡೇಲಾ ಲೆಜಿಯನ್ ಡಿ ಹೋನರ್ ಸರಿ ಏನ್ರಿ ಈ ನಮ್ನಿ ಅಂತಂದ್ರೆ ಹೆಂಗ ಪ್ರೀಟ್ ಹೆಂಗ್ರಿ ಅದಕ್ಕೆ ಪ್ರೀಟ್ ಅಂದೇ ಅದಕ್ಕೆ ಸುಮ್ಮನೆ ನೆನಪಿಡ್ಬೇಕು ಹೊಡೆದು ಬಿಡ್ಬೇಕು ಅಷ್ಟ ಏನ್ ಹಿಂದೆ ಮುಂದೆ ನೋಡೋದಿಲ್ಲ ಯಾವ ಗಾಯಕಿ ಏನಿರಲಿಲ್ಲ ಅರುಣಾ ಸಾಯಿರಾಮ್ ಇವ್ರ ಹೆಸರೇ ಇದೇ ಕ್ವಶನ್ ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಇವರು ಕರ್ನಾಟಕದವರು ಗಾಯಕಿ ಸಂಯೋಜಕಿ ವಾಗ್ಮಿ ಫ್ರೆಂಚ್ ಅದೊಂದು ಪ್ರೈಸ್ ಕೊಟ್ಟಿದ್ದಪ್ಪ ಅರುಣಾಗಣ ಸುಮ್ ಜಸ್ಟ್ ಗೊತ್ತಿರಬೇಕು ಅದ್ರ ಮೇಲೆ ಬೇಕಾದ್ ಮಾಡ್ಬೋದು ಓಕೆ ಸ್ನೇಹಿತರೆ ಇಲ್ಲಿಗೆ ಈ ಕರೆಂಟ್ ಅಫೇರ್ಸ್ ತರಗತಿ ಮುಕ್ತಾಯ ಆಯಿತು ಜೈ ಹಿಂದ್ ಫ್ರೆಂಡ್ಸ್